ಶ್ರೀ ಕ್ಷೇತ್ರ ಕೊಂಡಾನದಲ್ಲಿ ಭಂಡಾರ ಮನೆ ಹೆಸರಿನಲ್ಲಿ ನಿರ್ಮಾಣಗೊಂಡಂತಹ ಕಟ್ಟಡವನ್ನ ರಾತ್ರೋರಾತ್ರಿ ಹೊಡೆದು ಹಾಕಿದ ಪ್ರಕರಣ ಬೆಚ್ಚಗೆ ಇರುವಾಗಲೇ ಪ್ರತಿ ವರ್ಷ ಭಂಡಾರದ ಮನೆ ಪ್ರತಿಷ್ಠಾ ವರ್ಧಂತಿ ಪ್ರಯುಕ್ತ ಮೂಲ ಭಂಡಾರದ ಮನೆಯಲ್ಲಿ ಜರುಗುವಂತಹ ಹೂವಿನ ಪೂಜೆ ನೂರಾರು ಭಕ್ತರ ಸಮಕ್ಷಮದಲ್ಲಿ ನಡೆಯಿತು. ಪಾಲ್ಗೊಂಡಿದ್ದ ಊರ ಹಿರಿಯರು ಹೊಸದಾಗಿ ಭಂಡಾರ ಮನೆಯ ಹೆಸರಿನಲ್ಲಿ ಕಟ್ಟಿದ ಕಟ್ಟಡದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪೂರ್ವಜರಿಂದ ಮೂಲ ಭಂಡಾರ ಮನೆ ಇಲ್ಲೇ ಇದ್ದು ಗ್ರಾಮಸ್ಥರ ಜೊತೆಗೆ ಮಾತುಕತೆ ನಡೆಸದೆ ಏಕಾಏಕಿ ಕಟ್ಟಡ ನಿರ್ಮಿಸಿ ಭಂಡಾರ ಮನೆ ಎಂದು ಹೇಳಿಕೊಂಡು ಬರುತ್ತಿರುವ ವ್ಯವಸ್ಥಾಪನಾ ಸಮಿತಿಯ ಕೃಷ್ಣಶೆಟ್ಟಿ ವರ್ತನೆ ಸರಿಯಿಲ್ಲ, ಎಲ್ಲವೂ ದೈವದ ಚಾವಡಿಯಲ್ಲಿ ನಿರ್ಣಯವಾಗಲಿದೆ ಅನ್ನುವ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. 22 ಲಕ್ಷ ರೂಪಾಯಿ ಅನುಮತಿ ಇಲ್ಲದೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಪಡೆದುಕೊಂಡರ. ಶ್ರೀ ಕ್ಷೇತ್ರದ ಕೊಂಡಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯ ಪ್ರಸಾದ ಮಡ್ಯಾರ ಮಾತನಾಡಿ, 1982 ಪ್ರತಿಷ್ಠಾ ವರ್ಧಂತಿಯ ಪ್ರಯುಕ್ತ ಪ್ರತಿ ವರ್ಷವೂ ಹೂವಿನ ಪೂಜೆ ನಡೆಯುತ್ತಾ ಬಂದಿದೆ. ಮಾರ್ಚ್ ತಿಂಗಳಲ್ಲೇ ನಡೆಯುತ್ತಿದೆ. ಸಾವಿರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಈ ಬಾರಿಯೂ ಪಾಲ್ಗೊಂಡಿದ್ದಾರೆ. ಭಂಡಾರ ಮನೆ ಇರುವಾಗ ಇನ್ನೊಂದು ಭಂಡಾರ ಮನೆ ಎಂದು ಹೇಳಿಕೊಂಡು ಅನಾಧಿಕೃತ ಕಟ್ಟಡದ ನಿರ್ಮಾಣವನ್ನ ಮಾಡಲಾಗಿದೆ. ಸ್ವಪ್ರತಿಷ್ಠೆ ಹಾಗೂ ಒಳಗಿನ ಕಚ್ಚಾಟದಿಂದ ಭಂಡಾರ ಮನೆಯಿಂದೇ ಬಿಂಬಿಸಿ ಅವರೇ ನೆಲಸಮಗೊಳಿಸಿ ಕೊಂಡಾನ ಕ್ಷೇತ್ರಕ್ಕೆ ಅಪವಾದವನ್ನ ತರುವಂತಹ ಕೆಲಸ ನಡೆಯುತ್ತಿದೆ. ಇಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶ ಇರುವುದಿಲ್ಲ. ಅವರವರ ಸ್ವಪ್ರತಿಷ್ಠೆಗಾಗಿ ಇಚ್ಛಾನುಸಾರ ನಡೆಸುತ್ತಿದ್ದಾರೆ. ಕೆಡವಿದ್ದನ್ನ ಸಮರ್ಥಿಸುತ್ತಿಲ್ಲ. ಕಟ್ಟಡದ ಅವಶ್ಯಕತೆ ಏನಿತ್ತು ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಕ್ಷೇತ್ರಕ್ಕೆ ಸಂಬಂಧಿಸಿದ ಐತಿಹಾಸಿಕ ಎರಡು ಭಂಡಾರ ಮನೆಗಳು ಇದ್ದು, ಒಂದು ನಡುಕುಮೇರು ಸಮೀಪ ಪಿಲಿಚಾಮುಂಡಿ ಬಂಟದೈವಕ್ಕೆ ಸಂಬಂಧಿಸಿದ್ದಾದರೆ ಇನ್ನೊಂದು ಮುಂಡತಾಯ ವೈದ್ಯನಾಥ ದೈವಸ್ಥಾನದ ಭಂಡಾರ ಮನೆ ಕೋಟೆಕಾರ್ನಲ್ಲಿದೆ. ಬಂಡಿ ಉತ್ಸವ ಸಂದರ್ಭ ಎರಡೂ ಭಂಡಾರ ಮನೆಗಳಿಂದ ಭಂಡಾರ ಹೊರಡುತ್ತದೆ. ಎರಡೂ ಭಂಡಾರಗಳು ಒಂದೇ ಕ್ರಮದಲ್ಲಿ ಕ್ಷೇತ್ರದೊಳಗೆ ಪ್ರವೇಶ ಮಾಡುತ್ತದೆ. ಸಾಂಪ್ರದಾಯ ಕಟ್ಟುಪಾಡಿಗೆ ಆಯಾ ಕಟ್ಟಿನಲ್ಲಿ ಇರುವಾಗ ಇನ್ನೊಂದು ಭಂಡಾರ ಮನೆಯನ್ನ ನಿರ್ಮಿಸುವ ಅಗತ್ಯವಾದರೂ ಏನಿತ್ತು ಎಂಬುದು ಸದ್ಯ ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ನಿರ್ಮಾಣ ಮಾಡಿದ ಕಟ್ಟಡವನ್ನ ಅವರೇ ಕೆಡವಿದ್ರೆ ಅಥವಾ ಹೊರಗಿನವರು ಕೆಡವಿದ್ರೆ ಅನ್ನುವ ಸಂಶಯ ವ್ಯಕ್ತಪಡಿಸುವಂತಾಗಿದೆ. ಹಿಂದಿನ ಎರಡು ಕಮಿಟಿಯ ಸಂದರ್ಭ ಬಂಟನಿಗೆ ದೈವದ ಅರ್ಪಣೆಯಂತೆ 4 ಕೆಜಿ ತೂಕದ ಚಿನ್ನದ ಮುಖವಾಡ ಹಾಕಬೇಕಿತ್ತು. ಅದಕ್ಕೆ ಬೆಂಗಳೂರು ಧಾರ್ಮಿಕ ದತ್ತಿ ಇಲಾಖಾ ಕಚೇರಿಯಿಂದ ಅನುಮತಿಯು ದೊರೆತಿತ್ತು. ಇಡೀ ಗ್ರಾಮವೇ ಒಪ್ಪಿಗೆಯನ್ನ ಸೂಚಿಸಿತ್ತು. ಈ ನಡುವೆ 2022 ದೈವಸ್ಥಾನದ ನಿರ್ವಹಣಾ ಸಮಿತಿ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮರ ವಿರೋಧಿಸಿ ಏಕಾಏಕಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ದೈವಸ್ಥಾನದ ಚಿನ್ನ ಮಾರಾಟಕ್ಕೆ ಅರ್ಜಿಯನ್ನು ಬರೆಯುತ್ತಾರೆ. ಕಟ್ಟೆ ಜಾತ್ರೆ ಸಂದರ್ಭ ದೈವ ಪ್ರೇರಣೆಯಿಂದ ವ್ಯಕ್ತಿ ಹಾಕಿದ ಅರ್ಜಿಯೂ ಸಿಕ್ಕಿತ್ತು. ಜಾತ್ರೆ ಸಂದರ್ಭ ದೈವದ ಜೊತೆಗೆ ಮುಖವಾಡದ ಕುರಿತು ಕೇಳಿದಾಗ ಮುಖವಾಡಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಅಡ್ಡಿಪಡಿಸಿದ್ರೂ ತನಗೆ ಬೇಕಾಗುವುದನ್ನ ಪಡೆದುಕೊಳ್ಳಲು ಗೊತ್ತಿದೆ ಅನ್ನುವ ಮಾತು ಭಕ್ತರ ಸಮ್ಮುಖದಲ್ಲಿ ಸಿಕ್ಕಿತ್ತು. ಕ್ಷೇತ್ರದ ನಿಧಿಯನ್ನೇ ಮಾರಾಟ ಮಾಡಲು ಹೊರಟ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಉಳಿದ ಕೃತ್ಯವನ್ನ ಏಕೆ ಮಾಡಿಲ್ಲ ಅನ್ನುವ ಸಂಶಯವೂ ಮೂಡುತ್ತದೆ. ಭದ್ರತಾ ಕೊಠಡಿಯ ಚಿನ್ನಾಭರಣವನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ವರ್ಗಾಯಿಸಲಾಗಿದೆ. ಪ್ರತಿಭಟನೆಗಳನ್ನ ಒಪ್ತೇವೆ, ಆದರೆ ಎಲ್ಲರನ್ನ ದಾರಿ ತಪ್ಪಿಸುವ ಕೆಲಸಗಳಾಗ್ತಿದೆ. ನಮ್ಮದೇ ಹಿಂದೂ ಬಾಂಧವರು ನಡೆಸಿದ ಪ್ರತಿಭಟನೆಯಲ್ಲಿ ಇದ್ದವರು ಚಾಕರಿ ವರ್ಗದವರೇ ಆಗಿರ್ತಾರೆ. ಇವತ್ತು ಪೂಜೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಕ್ಷೇತ್ರದ ನಿಧಿಯಿಂದ ರೂಪಾಯಿ 1 ಲಕ್ಷಕ್ಕಿಂತ ಹೆಚ್ಚು ಹಣ ಪಡೆಯುವುದಾದಲ್ಲಿ ಇಲಾಖೆ ಅನುಮತಿ ಕಡ್ಡಾಯ. ಆದರೆ ನಿರ್ವಹಣಾ ಸಮಿತಿ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮರ್ ತನ್ನ ಆಡಳಿತ ಅವಧಿ ಮುಗಿಯುತ್ತದೆ ಅನ್ನುವ 15 ದಿನಗಳಲ್ಲಿ ರೂಪಾಯಿ 22 ಲಕ್ಷ ನಗದನ್ನ ಖಾತೆಯಿಂದ ಯಾವುದೇ ಅನುಮತಿ ಇಲ್ಲದೆ ಪಡೆದುಕೊಂಡಿದ್ದಾರೆ. ಗ್ರಾಮಸ್ಥರು ಹರಕೆ ಹಾಕಿದ ಹಣವನ್ನ ಈ ರೀತಿಯಲ್ಲಿ ಪಡೆದುಕೊಳ್ಳುವುದು ಎಷ್ಟು ಸರಿ? ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸಗಳಾಗ್ತಿದೆ. ಗ್ರಾಮದ ದೈವದ ಕಾರ್ಯಕ್ಕೆ ತೊಡಕು ಬಂದಿರುವುದನ್ನ ದೈವವೇ ತೋರಿಸಬೇಕು ಅನ್ನುವುದು ಎಲ್ಲರ ಪ್ರಾರ್ಥನೆಯಾಗಿದೆ. ಭಂಡಾರ ಮನೆಯಿಂದ ಚಿನ್ನವನ್ನ ಕೊಂಡು ಹೋಗುವಾಗ ಅಂಗಡಿಯಲ್ಲಿ ಸಾಮಾನು ಕಟ್ಟಿಕೊಂಡು ಹೋಗುವ ರೀತಿಯಲ್ಲಿ ಕೊಂಡೊಯ್ಯಲಾಗಿದೆ. ಇದು ಸಮಸ್ತ ದೈವಾರಾಧಕರ ಭಾವನೆಗೆ ನೋವನ್ನುಂಟು ಮಾಡಿದೆ. ಗ್ರಾಮದ ಪರಿಧಿಯನ್ನ ಬಿಟ್ಟು ದೈವ ದುಡಿದ ಹಣದ ಸೊತ್ತುಗಳು ಧ್ವಜದಡಿಯೇ ಇರಬೇಕು. ಜಾತ್ರೆ ಸಂದರ್ಭ ತಲೆಯಲ್ಲಿ ಹೊತ್ತು ಧ್ವಜದಡಿ ಏರಿಸುವುದಕ್ಕೆ ರಾಜ್ಯ ಮರ್ಯಾದೆಯೇ ಗೌರವ ಇದೆ. ಪೆಟ್ಟಿಗೆಯಲ್ಲಿ ಬೆಂಡ್ ಮಾಡಿ ತುರುಕಿಸಿರುವುದು ಬಹಳಷ್ಟು ಬೇಸರ ಉಂಟು ಮಾಡಿದೆ. ಅಧಿಕಾರಿಗಳಿಗೆ ಸೂಕ್ಷ್ಮತೆ ವಿಚಾರಗಳು ತಿಳಿದಿಲ್ಲ. ಕೃಷ್ಣಶೆಟ್ಟಿ ತಾಮರ ಎದುರು ನಿಂತೆ ಅಧಿಕಾರಿಗಳ ಅಂತರಕ್ಕೆ ಒಪ್ಪಿಸಿರುವುದು ಖಂಡನೀಯ. ಭಂಡಾರ ಮನೆ ಖಾಸಗಿ ಭೂಮಿಯಾಗಿದ್ರೂ ದೈವದ ಭಂಡಾರ ಮನೆಯಲ್ಲಿ ಚಿನ್ನವನ್ನ ಇಡಲು ಜಿಲ್ಲಾಧಿಕಾರಿಗಳ ಒಪ್ಪಿಗೆಯೂ ಇದೆ. ಗ್ರಾಮಸ್ಥರ ದಾರಿ ತಪ್ಪಿಸುವ ಕೆಲಸಗಳು ನಿರಂತರವಾಗಿ ನಡೆಯುತ್ತಿದೆ. ಉಚ್ಚಿಲಕಾಯಿ ಪದ್ಮನಾಭ ತಂತ್ರಿಗಳ ಜೊತೆಗೆ ಸಂಬಂಧ ಚೆನ್ನಾಗಿಲ್ಲ ಅನ್ನುವ ಕಾರಣಕ್ಕೆ ಬ್ರಹ್ಮಕಲಶೋತ್ಸವ ನಡೆಸುವುದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು. ಕಂಕನಾಡಿ ಶಾಂತಿಯನ್ನ ಅವರೇ ಕರೆಸಿ ಗರಡಿ ಉದ್ಘಾಟನೆ ಮಾಡಲು ಪ್ರಯತ್ನಿಸಿದ್ರು. ತಂತ್ರಿ ಶಾಂತಿಯವರಿಗೆ ಮಾತುಕತೆ ನಡೆಯಿತು. ತಂತ್ರಿ ಜೊತೆಗೆ ಒಂದು ಜಾತಿಯನ್ನ ಎತ್ತಿಕಟ್ಟುವ ಪ್ರಯತ್ನಗಳು ನಡೆದವು. ಅಲ್ಲಿಂದ ಹೊರ ನಡೆದ ಶಾಂತಿ ಈವರೆಗೆ ಬಾರದೆ ಇನ್ನೂ ಕೂಡ ದೈವದ ಕಾರ್ಯಗಳು ಕ್ಷೇತ್ರದಲ್ಲಿ ನಡೆದಿಲ್ಲ. ಇದಕ್ಕೆ ನಿರ್ವಹಣಾ ಸಮಿತಿ ಅಧ್ಯಕ್ಷರೇ ಹೊಣೆಗಾರರಾಗಿರ್ತಾರೆ. ಇದೇ ರೀತಿಯಲ್ಲಿ ಇನ್ನೊಬ್ಬರನ್ನ ಎತ್ತಿಕಟ್ಟಿ ಬೇರೆ ಕ್ಷೇತ್ರಗಳಲ್ಲೊಂದಾದ ಬೀರಿ ಗಣೇಶ ಮಂದಿರ ಸೇರಿಯೂ ಗಲಾಟೆಯನ್ನ ನಡೆಸಿದ್ದಾರೆ.
ಜೀರ್ಣೋದ್ಧಾರದ ಲೆಕ್ಕಗ್ರಾಮವನ್ನ ಕರೆದು ಈವರೆಗೆ ಕೊಟ್ಟಿಲ್ಲ. ರಶೀದಿ ಮುದ್ರಣದ ಲೆಕ್ಕವನ್ನ ಇಲಾಖೆಗೆ ಒಪ್ಪಿಸಿಲ್ಲ. ಅನುಮತಿಯೇ ಇಲ್ಲದೆ ಗರೋಡಿ ನಿರ್ಮಾಣದ ಕಾರ್ಯವನ್ನ ನಡೆಸಿದ್ದಾರೆ. ಮುಸ್ಲಿಮರಿಗೆ ಸಂತೆ ಮಾಡಲು ಬಿಡುವುದಿಲ್ಲ ಎಂದು ಕೂಗಾಡಿದವರು ಗರಡಿ ಪಂಚಾಂಗದೊಳಗೆ ಜೆಸಿಬಿ ನುಗ್ಗಿಸಿ ಅನ್ಯ ಧರ್ಮದವರ ಮೂಲಕವೇ ಕೆಲಸವನ್ನ ಮಾಡಿಸಿದ್ರು. ಬಂಡಕಲ್ಲು ಇರುವ ಜಾಗದತ್ತವು ಜೆಸಿಬಿಯನ್ನ ಅನ್ಯ ಧರ್ಮದವನ್ನ ಕೈಯಿಂದ ನುಗ್ಗಿಸಿ ಖುದ್ದು ಕೃಷ್ಣ ಶೆಟ್ಟಿ ತಾಮರ ಚಪ್ಪಲಿ ಹಾಕಿ ಬಂಟಕಲ್ಲಿನ ಹತ್ತಿರ ನಿಂತಿದ್ದಾರೆ. ಆದರೆ ಇದಕ್ಕೆ ತಕ್ಕುದಾದ ಪ್ರತಿಫಲವನ್ನ ಬಂಟ ದೈವ ಕೊಟ್ಟಿದೆ. ಶಾಂತಿಯವರನ್ನ ಕರೆಸಿ ಅವಮಾನ ಮಾಡಿ ಕಳುಹಿಸಿದ್ರು. ಇವರಿಗೆ ಅವರನ್ನ ಮನವೊಲಿಸಿ ವಾಪಸ್ ಕರೆಸುವ ಪ್ರಯತ್ನವನ್ನ ಮಾಡಿಲ್ಲ. ಧಾರ್ಮಿಕ ಮುಂದಾಲು ಅನ್ನುವ ಕೆಪಿ ಸುರೇಶ್ ಕ್ಷೇತ್ರದ ಹೆಸರಿನಲ್ಲಿ ಕಟ್ಟಿರುವ ಎರಡು ದ್ವಾರಕ್ಕೂ ಗ್ರಾಮಸ್ಥರು ಹಲವು ಸಾಮಗ್ರಿಗಳನ್ನು ನೀಡಿದ್ದಾರೆ. ಆದರೆ ಅದರ ಕುರಿತು ಲೆಕ್ಕವೇ ಇಲ್ಲ. ಬಂಡವಾಳವನ್ನೇ ಮಾಡಿರುವುದು ಸ್ಪಷ್ಟ. ಹಿರಿಯರು ಹೇಳಿದ ಮಾತುಗಳಿಗೆ ಗೌರವ ನೀಡಿ ಸ್ವಪ್ರತಿಷ್ಠೆ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಮಿಕ ದೈವದ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂಬುದೇ ಎಲ್ಲ ಗ್ರಾಮಸ್ಥರ ಆಶಯವಾಗಿದೆ ಎಂದರು. ಬಂಡನಡು ಕೇಪುಲ್ಲ ಪುಟ್ಟು ನೇಮಾತಂಗೆ ಕೊಂಡಾನೋಡು ವೆಂಕಟರಾಯ ಕೃಷ್ಣ ಶೆಟ್ರಿ ತಿಮ್ಮಯಣ್ಣೆ ಇತ್ತು ನೇಮ ಆತಂದೆ ಆ ಕ್ರಮ ನೇಮ ಆತನ ಉಂಡು ಈರಣ್ಣೆ ಮಾಡ್ ನಾಲ್ಕು ಜನ ಇತ್ತು ನೇಮ ಚೇಪಲ್ದು ಬುಟ್ಟು ಆತಂಡಿ ಮೇರು ತಿಮ್ಮಯಣ್ಣೆ ತದಿಪ್ಪರ್ದು ರಾತ್ರಿಯಲ್ಲಿ ಎತ್ತೊಂದು ಬರ್ತದೆ ನೇಮ ಕಟ್ಟಾದ್ರೆ ಏರಣೆ ಮಂಜುನು ಆ ಕ್ರಮ ನೇಮ ಆತಂದೆ ಮಗದು ಒಂದು ಸಾನಗ ವೆಂಕಟರಾಯರು ಆರನ ಸ್ವಂತ ಭೂಮಿಯನ್ನು ಬಾಂಡಿ ಕೊರೆದು ಬಂಗಾರ ಕೊಂಡೋಯ್ದಿರಿ ಒಂದು ಬರ್ತದೆ ನೇಮ ಇನಿ ಮುಟ್ಟಲ ಆಕ್ರಮಡಿ ನೇಮ ಆಗ್ತದೆ ಕೇಸವ್ರನ ಕಾರ್ಬಾರಡಿ ಎದ್ದಾಳು ಪೋಯಿನ ಕೇಸವ್ರ ಕಾರ್ಬಾರ್ಡಿ ಒಂದಾನ ಬಂದ ಮಣ್ಣು ಮಲ್ಲೆ ಆಯ್ನಿ ಕೇಸವ್ರ ಕಾರ್ಬಾರ್ಡಿ ಉರುಂಬ ದರಿ ಉಂಡು ಮುಳು ಮುಳ್ತು ಪೋಣಾಗ ಅವಳು ದರಿ ಉಂಡ ಹಿಂಗೆ ಬಂಡಾರದೊಟ್ಟಿ ಕಟ್ತೇನೆ ಆಯೋ ದೈವಳಗೆ ಒಂದು ಬಂಡಾರದೊಟ್ಟಿ ಕಟ್ತೇನೆ ಅವಳು ಅಂದರೆ ಗ್ರಾಮಾಂಡಿಯರು ಕೈ ತೇಂದಿನ ಆ ಕ್ರಮಡು ನ್ಯಾಯವಾದನಲ್ಲ ಮೂಳು ಬೊಲ್ಪು ದೀಪಣ ಕ್ರಮ ಭಾರಿ ಕ್ರಮಡು ಇಲ್ಲ ದೀಪರಿ ಆ ನೀ ದಿನ ಮುಟ್ಟಲ್ಲ ಭಾರಿ ಬೆಳಗೊಂಡು ಬೈತಂದೆ ಇನಿ ಆಯ್ನ ಆಳಮಂತ ಇಷ್ಟಿ ಅಯ್ಯ ಈ ಊರ್ದಾಯ್ತು ಕೇರಳದಾಯಿ ಕೇರಳದಾಯಿ ಬೈದಿನಿ ಮೂಳು ಪತ್ತು ಬೈಸ ಪಾರ್ದಾಯ್ದಲ್ಲುಜ್ಜಿ ತಿಕ್ಕಿನಾಗಾಸ ನಿಂಗೆ ತೂತೀನಿ ಓತ ಯಾಳಮ್ಮ ನಗರ ಅಡ್ಡು ಮುಖ್ಯಮಂತ್ರಿ ಮೂಳು ತುಂಬು ಹಾಂ ಆ ಕ್ರಮ ಮಂತ್ರಿ ಇಷ್ಟೇ ಮಂತ್ರ ಉಂಟು ಒಕ ಮುದಾಣಿ ಪೂರಿ ಟಿ ವಿ ಬಂಡಿ ಗುರಿಕಾರ ನಗರ ಬರ್ತಿ ಇಂದು ಆಯಾ ಗುರಿಕಾರ ಗುರಿಕಾರ ನಗರ ಮುಂಡೋಸ ಘಟನೆ ಆಪಣ ದೈವ ಬರ್ಪಣ ಗುರಿಕಾರ ಜನ ದೈವ ಬರ್ಪಣ ಗುರಿಗೆ ಆ ಕ್ರಮದ ಮಣ್ಣು ಇನ್ನೇ ತೂಣಾಗ ಒಂದನ್ನ ಮಣ್ಣದ ಬಳಸೋದು ಇಷ್ಟೇ ಜತ್ತಿ ಆಯಾ ಪೋತೆ ಹೆಂಗೆ ಗೊತ್ತಿಜ್ಜಿ ಗೊತ್ತದು ಈ ಜಾತ್ರೆ ಗೊತ್ತಾವು ಸ್ವಾಮಿ ಬಂಟ ಮಣ್ಣು ಆತಿ ಬುಕ್ಕದ ಕೆಲವೊಂದು ಸಮಸ್ಯೆದ ಬಗ್ಗೆ ಏನೋ ಎರಡು ಪಾತ್ರ ಒಂದು ನಿಂಗೆ ಭಾಷೆ ದಯಪಂಡ ಈ ಭಂಡಾರದ ಇಲ್ಲದ ಒಂಜಿ ಆಲ್ನೋ ಒಂಜಿ ಮೆಂಬರ್ ಮಂಡ ಏನೋ ಅಧಿಕಾರ ಆಸ್ತಿ ಬಂದು ಪೂಜ್ಯಾನು ಭಂಡಾರ ಮೊನ್ನೆ ಬಂಡ ಇಟ್ಟು ಕೆಲವು ಜನ ಒಳ್ಳೆಯರು ಎನ್ನ ಅಮ್ಮೇರ್ನ ಎನ್ನ ಅಜ್ಜಿಯರ್ನ ಕಾಲೋರ್ದೇ ಬತ್ತನಂದು ಎನ್ನ ಈ ಭಂಡಾರದಿಲ್ಲಗಳ ಈ ದೈವಸ್ಥಾನಗಳ ಭಾರಿ ಅನೋನ್ಯ ಸಂಬಂಧ ಉಂಡು ದಯಪಂಡ ಪ್ರತಿಯೊಂದು ಕಾರ್ಯಕ್ರಮಗಳು ಎಂಗ್ಳು ಸಕ್ರಿಯವಾದ ಭಾಗವಹಿಸೋಡಾಪುಂಡು ದಯಪಂಡ ಅಂಗಾರದಾನಿ ಒಂಜಿ ಪೂಪಾಡಿನ ಕ್ರಮ ಉಂಡು ಐಕ್ಯ ಎಂಗ್ಳು ಭಾಗವಹಿಸುದು ಐಕ್ಯ ನೀ ದೈವ ಸಂಬಂಧಪಟ್ಟ ಕೊರತಿ ಎಂಗ್ಳ ಇಲ್ಲದಲ್ಲ ಚಾವಡಿಡುಂಡು ಅಲ್ಪದೀನ ಬೊಂಡನ ಕೊಣತ್ತು ಮುಳುದಿಯೋಡು ಕಾಂಡೆ ಲಕ್ಕದ ಒಂಜಿ ನಾಲ್ಕರ ಐದು ಗಂಟೆ ಲಕ್ಕದ ಒಂಜಿ ಸಗಣಿ ಎಂದು ಅಂಬಿ ಪಾಡಿನ ಕ್ರಮ ಉಂಡು ಅಡಿತದ ಐದೊಕ್ಕ ಬತ್ತಿ ದೀಪನ ಕ್ರಮ ಉಂಡು ಅಂಚೆನೆ ಚೌತಿ ಪರ್ಬ ಮಾರ್ನೇಮಿ ಒಕ್ಕ ಮುಲ್ಪಾರ್ದ ಐನ್ ಸಾರಿ ಭಂಡಾರ ಹೋಗಪುಂಡು ಕೊಂಡಾನಗು ಜಾತ್ರೆಗೆ ಹೋಗಪುಂಡು ಚೌತಿ ಪರ್ಬ ಹೋಗಪುಂಡು ಒಕ್ಕ ಬಾಕಲ್ ದೇಪನ ಸಂಕ್ರಾಂತಿ ಹೋಗಪುಂಡು ಅಪ್ಪಗ ಎಂಕ್ಲೆಗೆ ಐತ ಮೇಯ್ನ್ ಆಯ್ನ ಒಂಜಿ ಕೂಚಿನ ಮುಳ್ತು ಪತ್ತೊಂದು ಬೋದು ಪೋಯರಂಡು ಒಕ ರಡ್ಡು ದಿನ ಅಲ್ಪ ಉತ್ಸವನಾಗ ಎಂಕ್ಲು ಅಲ್ಪ ಬಡಾಯಿನ ಎಂಕ್ಲು ಒಂಜಿ ಬುಳೆ ಕೊರಪನ ಆ ಕ್ರಮಲ ಉಂಡು ಐನ ಪೂರ ಎಂಕ್ಲು ಸಕ್ರಿಯವಾದ ಎನ್ನ ಅಂಬೇರ್ನ ಕಾಲದ ಆರು ಮಂತ್ ಅಂತೀರಿ ಇತ್ತೇನ ಆರು ತೀರ್ಬೋದು ಇರುವತ್ತೊಂದು ವರ್ಷಕ್ಕೆ ಯಾಳ ಮಂತ್ ಒಂದಿರಲೇ ಇತ್ತ ಕೆಲವು ಸಮಸ್ಯೆ ಕೂಡ ಬೈದ್ರು ಆ ಸಮಸ್ಯೆ ಬರ್ತಾನೆ ಎಂಕ್ಲದಲ್ಲ ಹೋರಾಟ ಗಿರಾಟ ದಾಲಜ್ಜಿ ಎಂಕ್ಲನ ಹೆಂಚಿನ ಪಂಡ ಎಂಕ್ಲ ಸಂಪ್ರದಾಯ ಒರಿಯೋಡು ಎಂಕ್ಲ ಮನಪುನ ಚಾಕಿರಿ ಒರಿಯೋಡು ಅಂತ ಅಂದೆ ಎಂಕ್ಲ ಅಧಿಕಾರ ಸ್ಥಾನ ಮುಳ್ಳುಂಡು ಉಂಡು ಎಂಕ್ಲ ಇದಲ್ಲ ಎಂಕ್ಲ ಇನಿ ಮುಟ್ಟ ಭೂತನಾಗ್ಲತ್ತು ಎಂಕ್ಲ ಅಧಿಕಾರ ಬೊಡೇರ್ಲ ಬಿಡ್ಚಿ ಆ ಸೇವೆ ಮನಪುರ ಒಂಜಿ ಭಾಗ್ಯಬೋಡು ಅಂಚೆನೆ ಕಂಬುಳ ಅಂದ ಆಪುಂಡು ವರ್ಷ ಒಂಜಿ ದಿನ ಆ ಕಾಂಡೆದ ನಾಗಣ್ಣ ತಂಬಿಲಾವಡು ಬೈಯಾಡು ಕಂಬುಳಾವಡು ಅವು ನಮ್ಮ ಕೆದ್ಲಾಯರ ದಿನ ಕೊರದು ಆಪುನ ಅಪ್ಪಗ ಈ ಮೂಜೆಕ್ಲ ಅನೋನ್ಯ ಸಂಬಂಧ ಉಂಡು ಅಲ್ತಾನೆ ಒಂಜಿ ಚಂತಿರದಾರು ಲೇಖ ಒಂಜಿ ದಿನ ಕೊರದು ಕಂಬಳ ಮಂತದ್ದು ನಮ್ಮ ನಾಗಾಗ ಮಂತದ್ದು ಪೂರ ಮಂತ್ಬೇರು ಅಂಚಾದಪ್ಪನಾಗಿತ್ತೆ ಕೆಲವು ಸಮಸ್ಯೆ ಬರ್ತದ ದಾನ ಮತ ಆತ ನಾಂಡ ಆಂಡಲ್ಲ ಇಂಕ್ಲೇನ ಈ ಒಂಜಿ ಭಂಡಾರ ಬಂಡಪಣ ಒಂಜಿ ಇಂದು ಅವು ಇಂದಿಯಾದ ಸಂಪ್ರದಾಯದ ಬೈದನ ಎರ್ಲ ಒಂಜಿ ಇಂದು ಮಂತದ ಕಟ್ಟದನ ಅಂತಂದು ಒಂದು ಇತಿಹಾಸದೇ ಬೈದನ ಅಂಚಿನ ಲೇಖ ಪೂರ ಸಾಕ್ಷಿ ಈ ಮುಳುಪಾಯ್ತನ ಭಕ್ತರೇ ಎಂದು ನಾನು ಪನೀರ ಇಚ್ಛಪಡಂದುಳ್ಳೆ ಒಕ ಸಮಸ್ಯೆಗೆ ಇಂಕಲ್ದಲ್ಲ ಐಕ ಒಂಜಿ ಇಂದು ಮನಪುನ ಲಜ್ಜ ಎಂಕ್ಲ ಐಕ ಒಂಜಿ ವಿರೋಧ ಮನಪುನ ಲಜ್ಜ ಎಂಕ್ಲ ಎಂಚಿನಲ್ಲ ಆ ದೇವರ ಡೌಲ್ ಕೈ ಮುಗಿದು ಪಣಪಡೆಂಡ ಇನ್ ಏ ತುವನು ಇನ್ ಏನು ಮನಪು ಎಂಕ್ಲೇರ್ದಲ್ಲ ಆಯಾ ಪೂಜೆ ಎಂದು ಪಣ ಬಾತೆ
Agel berapa nak ramon do alpa dalaja tanca do punaga wilal batu kulu duni tanca do punaga iya iklan dekla yitu saman do punaga yang klein onji elia de yang klusu era puara apu jeng klen klen adeo geng klen yapa la onji bela mantan dulu lan yang klas yang klen Pasal itu anda, ini dumbo ini mulitta itu, sahaja da umpamai nuray ambat teradu amulitte nu detu itu, ni anu word da mantini, naluat teradu orsan. Apakah nilai sura fabza ma tantri encana pandera banda? Ini ta dino nu nikelonji puja puja pandu word da kelana share pandu tuanji detu itu man podung. Anca ya tiruatian ma puja ane surai na puja itte koi orsa radde sara tirunu tu puja batun. Apakah nirunu tu jana share otni itte nyonji arsa radde sara jana share ondu, ini puja naon ondu, anca tu puna kan dendu, nanala munduri odu, neti itna vivada gu engkel dalakai popun laja dalaj, adiole nu man podung. Yang nonjasa. Yang madu madu bandang ini mulai tidur. Anjir madu madu batu ayu orang sana. Anir dina muntala yang kredit ke kayu mikir berat. Bandar open jago leh mulai. Anak dari kayu kondo open naya manju baru perlu jenis itu aja. Bandar batun pun ada. Anjir adat temul tu dari open naya seri atau. Panditia anir dua kali. Irna pudar? Pushpa. Irna illu? Illu almul panie. Kaital. Ah kaital. Bandar jelah kaital. Ah kaital kaital. Yang anir dina muntala mulai tuh ina tanda awal hati nengle got terjadi. Anca, awu kay dari nanti dari kay kau dibawa nanti awu anca, itu soalnya dah kay tule bandar dah hilad bandar anca pun, ane ini itu antar sama itu nanti laku bet, itu ane itu ini dibawa mulai anca, mesti lade dibawa naik sariye, pan dati ane lade bawa tera. Elpatil versa itu nado tuh nunggu praya. Arfatil. Anca adu. Padnel versa praya itu bukan kau mulu kondan odu batu tuh nunggu tuh jaga tuh nanti dari malu tuh nunggu. Dari panen yang kau dewa lagi bandar apa naga permanent ada dan jatuh jagaan ubur dari mal tuh ni te mini chair pura farde dekau jadi jiramban itu pohon nanti. Anca ada mul tam lokar itu banggar di naga i building ada punaga buka panen set punaga DC sana bati ter banggar di puna netan muka murti di puna lokar daulai. Pakai darmik darmik dati dalek kor redesan sejak darmik dati dalek kor deun dah neta. Anca deh, anit deh engkleg teri nama tteg bandu wadi odu popina bandara popina bari gawji de popuna undu. Muzi ne mago nek katada jatreg daria erendu. Baka malla jatreg daria erendu. Sida popuna u. Baka cawuti farbogu puraba. Paleki pun ada orang tu, sahdin pura clean mal tu deh, aik tak ke bora hilah, kambi pura artu tu pura, di di telang je ni, ekram otu mal tu nul lengklo, anca adu, wakai teka ane, watrasi ni galat tebat tu, dahane dah dah nupan dah, dewo lekla lekla guttu biara dah tu, naya tanak biara jinja panier dah lagi, nama nengklo urina netta lekka dete, api nahu nenu matre an panier esaya riti nate. Anda, unde jaga de, unde itna bandar do kottey, yer na kalod bayi dina do kottey. Jadi, enak sahder na, we padnel versa praya minus malten lepatte yelu. Aji pawar sahite, ite isi itiasan tu.
yang kelihatan iriya kelupun agane bari malah pudar aditi nengkel kini aditi nengkel kini ardu bakai jaga deti di debat ini lupa tak yel nasi ini jaga deti kondana dah desana dah sarto mutto gulai nengkel illi katet anca de ani ardu bakai belagonde bat nata nde jenok kelihatan baya bakti de purlu de Tapi dia nanti pilih cawan di bantet purlori jenok lagi abaya kordu purlori ngapa bandu bater? Anca ada jenok lagi nampi ke jasi bater? Jasi bater itu jana dina payila kani, wursa payila kani jana jasi jana sengke jasi a bandi bater? Anda itu matre, abu daya anca bater itu dana dadan abu dewa gilaga tiagilaga bater, nangka itu bisa infaniere sadya jinan. Abu nana dewa le sarimal podo, baka bandar tak kuti amule untuk. Jarak kalau dua itu nunduk itu jadi, jengkelnya panier ini sah dia, jengkelnya lep nakane, jengkelnya area kelnya lep nakane malpar dia pohon di sini nunduk panon di sini. Anca itu punaga mule punane, dewa lullier itu mule untuk orang itu panon dia, nampaknya prakteknya ada. Nikalu dari korpi naya mana tanah orang nikalu lalu nanti dari orang. Ah, nampi itu lah, nampi jaga deh nanti dari korier, dari malpar orang, nampi itu lah, ini itu lah dari batu deh, air itu batu radu bandar nu patu deh, dewa dah anu ada air itu batu. Bukannya dari kepopini, bukti kepopini panen aku nama kata dari kepopini, nama lahir dinci, ipeda dari nama, dari mulpar deh start up, nu nala ini dari mulpar dulu, dari mana dari Krishna mana dari. Saya munde munda tawa banta, semua nata deh beragila, istri beragila, baru anunya saman deh tena, dari banta, mulpa basah puni semua suara dewasa negai dal, ini kalau semua nata deh beragila, dino kuara. Eh pelicam monde bete man punya, dumbin jalla. Engkau area kalau panang itu re, ada puan aga pelitaru per tuh tengah kalau ulir. Anca tu puan aga ulir mui setra, bari karni kada setra, puan engkau jelle katena de, bari malah tapu. Bandar da mana, bandar jelle ni ini kuda tu dumbin jatuh engkau budhi teru matala, ini jaga de bandar jelle tu re. Anda bos. Government itu niaga berada berdiri rumah, maka pula wah tender jen laka ini bandar dulu, pelajar mana sektor umur pencina awal awal pula, tamu itu bond dulu, maka ini niaga perayaan tender dulu, nilai sura badminton lah tender, betul tak tu? Dumbo betul kalau pun, angka ayu orang sete, kami dah gote itu dengan kita ayu orang sete, ayu orang sete istilah sete gote dulu, ayu ke dumbo nilai sura badminton lah tender itu, maka murah ni ini bandar dulu, posat katir dulu, dar teri, umar baru malah tapu. Nek dumbo bandar dulu manpun ala urutak le sehera sehera ane bandar dulu katir, aw malah tapu pesnya cinta ane mandi de bandar dulu katir dulu mahter lalu pilih dulu tu. Aijat baru darterna kelu roda mandi kelu roda. Ana itu darter bandar ini sektor ganji malah kalang katir. Nu bankara karni kelu sektor, aduk pun ala bay mandi de net engineer pade. Mata la wati ke sehari, apa pelicah mundina, bantana mundatana, setor orang pesnya cinta na dide, nek mana ente dumbo boleh puni mana mata la wati ke sehari, ni ane manpor ni ane bilang tu mantau ni lah. Kalau ni. Wati ke sehari, ane sukan ke, kerja mana dah lakukan? Bo. Sukan ke dah lakukan? Kadai mana tak? Headset londo, nangke maine, yaan yaan berpana puleru. Moro. Pelicam unde munda tu bandar purdo betul orang tu, akulah malah sakti lo. Yang apa pun abunda mata apun, betul tak? Nek mih dek dumbo atle mulo, ye liké ijen nene isi terukwa rende sate nema apun, kunci katanya ana bakunci sarana ana mandu. Aik ye liké ijen apa pun aku, voltal tak ke berperi. Mula pelicam unde bandar tu paraga purna tu betul wala purdo bahari karni kerja terang kanu boh itne dia manu mila. Anca daya mandu tu. Nek injilnya padu, ah pelicam mundu dewa bandar nanti tuju, mahter lah ina ayun ini burdo, nana ka dumbo edda, riter nana por ini nikla perhati mandu nulle. Kalu puna ane muli tin bandar dertya, aida katte kaisa er, yang katte er ni mantu ter, atu por lantu, aida kaisa er mantu ter, awula bari por lantu, aida ka ganesan nake nand. Aida kaya parti tak luai tu jatuh deh. Patu orsan, nama, wita bata, wita bata. Galak te ni. Akal pun ayat bor lu nama antun mulu. Akhirnya bangga anu kondu beri yo. Kadang-kadang halau.
ಗ್ರಾಮಸ್ಥರು ಈ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಮಗೆ ಎಲ್ಲ ಈಗ ಕುಶಲ್ ಮಾರ್ಗ ಇರುವಂಥದ್ದು, ಈಗ ಆಲ್ರೆಡಿ ಒಂದು ಭಂಡಾರ ಮನೆ ಇರುವಾಗ ಇನ್ನೊಂದು ಭಂಡಾರ ಮನೆ ಅಂತ ಒಂದು ನಿರ್ಮಿಸಿ ಅನಧಿಕೃತ ಕಟ್ಟಡವನ್ನು ನಿರ್ಮಿಸಿ ಅದನ್ನು ಸ್ವಪ್ರತಿಷ್ಠೆ ಮತ್ತು ಇವರ ಒಳಗಿನ ಕಚ್ಚಾಟದಿಂದ ಅದನ್ನು ಭಂಡಾರ ಮನೆ ಅಂತ ಒಂದು ಬಿಂಬಿಸಿ ಅದನ್ನು ನೆಲಸಮಗೊಳಿಸಿ ಹೊನ್ನಾಳ ಕ್ಷೇತ್ರಕ್ಕೆ ಒಂದು ಅಪವಾದವನ್ನು ತರುವಂತಹ ಕೆಲಸ ನಡೀತಾ ಇದೆ. ಇಲ್ಲಿ ಯಾರೇ ಪೂರ್ಣ ವ್ಯಕ್ತಿಯ ಮಧ್ಯಪ್ರವೇಶ ಇಲ್ಲ. ಇಲ್ಲಿ ಅವರವರಿಗೆ ಬೇಕಾಗಿ ಅವರ ಸ್ವಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ತೆಗಿಬಹುದು ಅನ್ನೋದು ನಡೀತಾ ಇದೆ. ನಮಗೆ ಮೂಲವಾಗಿ ಕ್ವಶನ್ ಮಾರ್ಕ್ ಇರೋದು, ಅದು ಅವರು ಕೆಡವಿದ್ದನ್ನು ನಾವು ಯಾರೇ ಕೆಡವಿದ್ದ ಅದನ್ನು ನಾವು ಸಮರ್ಥಿಸ್ತಾ ಇದ್ದೀವಿ. ಅದನ್ನು ಮಾಡುವ ಉದ್ದೇಶ ಏನು, ಅದು ಯಾಕೆ ಬೇಕಿತ್ತು ಅಂತ ಹೇಳ್ಕೊಂಡು ನಾವು ಕ್ವಶನ್ ಮಾಡುವಂಥ. ಆಲ್ರೆಡಿ ಈಗ ಐತಿಹಾಸಿಕ ಒಂದು ಭಂಡಾರ ಮನೆ ಇರುವಾಗ ಕ್ಷೇತ್ರದಕ್ಕೆ ಸಂಬಂಧಪಟ್ಟಂತೆ ಎರಡು ಭಂಡಾರ ಮನೆಗೆ ಆಲ್ರೆಡಿ ಇದೆ, ಎರಡೂ ಕೂಡ ಇತಿಹಾಸ ಪ್ರಸಿದ್ಧವಾಗಿದೆ. ಒಂದು ಬಿಳಿಕಾಮುಂಡಿ ಮಂಟಕ್ಕೆ ದೈವಕ್ಕೆ ಸಂಬಂಧಪಟ್ಟಂತಹ ಭಂಡಾರ ಮನೆ ಇದಾದರೆ ಉನ್ನತ ವೈದ್ಯನಾಥ ದೈವಕ್ಕೆ ಸಂಬಂಧಪಟ್ಟಂತಹ ಮನೆ ಕೋಟೆಕಾರ್ನಲ್ಲಿದೆ. ಇಲ್ಲಿಂದ ಭಂಡಾರ ಹೊರಡ್ತದೆ, ಏನು ಭಂಡಾರ ಹೊರಡ್ತದೆ ಅದೇ ಸಮಯದಲ್ಲಿ ಬಂಡಿ ಉತ್ಸವ ಸಮಯದಲ್ಲಿ ವೈದ್ಯನಾಥ ಕ್ಷೇತ್ರದಲ್ಲಿಯೂ ಕೂಡ ಭಂಡಾರ ಹೊರಡ್ತದೆ. ಎರಡೂ ಭಂಡಾರಗಳು ಒಂದೇ ಕ್ರಮದಲ್ಲಿ ಕ್ಷೇತ್ರದ ಒಳಗೆ ಪ್ರವೇಶವನ್ನು ಮಾಡ್ತದೆ. ಹೀಗೆಲ್ಲ ಇರುವಾಗ ಆಯಕಟ್ಟೆಯಲ್ಲಿ ಇರುವಾಗ ಸಂಪ್ರದಾಯ ಕಟ್ಟುಪಾಡಿಗೆ ಹೊಂದಿಕೊಂಡಿರುವಾಗ ಇನ್ನೊಂದು ಭಂಡಾರವನ್ನು ನಿರ್ಮಿಸುವಂಥ ಅಗತ್ಯತೆ ಏನಿತ್ತು ಅಂತ ಹೇಳ್ಕೊಂಡು ಗ್ರಾಮಸ್ಥರ ಪ್ರಶ್ನೆ. ಮತ್ತು ಈ ಗೊಂದಲಕ್ಕೆ ಯಾರು ನಿರ್ಮಾಣ ಮಾಡಿದ್ದಾರೆ, ಅವರೇ ಅದನ್ನು ಕೆಡವಿದ್ದಾರಾ ಅಥವಾ ಹೊರಗಿನವರು ಮಾಡಿದ್ದಾರಾ ಎಂಬುದು ಹೆಚ್ಚ ಪ್ರಶ್ನೆ ಆಗಿದೆ. ಯಾಕಂದರೆ ನಾವಿಲ್ಲಿ ನೋಡ್ಬೋದು, ಈಗ ಹಿಂದಿನ ಎರಡು ಕಮಿಟಿ ಅವಧಿಯಲ್ಲಿ ನಾವು ಸದಸ್ಯನಾಗಿದ್ದೆ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೆ. ಆ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ನಾವು ಬಂಟನಿಗೆ ದೈವದರ್ಪಣೆ ಅಂದರೆ ಬಂಟನಿಗೆ ಮುಖವಾಡ ಆಗಬೇಕಿತ್ತು, ಚಿನ್ನದ ಮುಖವಾಡ ಆಗಬೇಕಿತ್ತು. ಅದು ಸಾಧಾರಣ 4 KG ಹತ್ತಿರ ಇತ್ತು. ಅದಕ್ಕೆ ಅಪ್ರೂವಲ್ ಕೊಟ್ಟು ನಮಗೆ ಬ್ಯಾಂಗ್ಳೂರು ಎಂಡೋಮೆಂಟ್ ಆಫೀಸಿಂದ ಕೂಡ ಅಪ್ರೂವಲ್ ಬಂದಿದೆ. ಅದೆಲ್ಲ ಇಂಡಿಯಲ್ಲಿ ಎಲ್ಲ ಇಡೀ ಎಂಟೈರ್ ಗ್ರಾಮದಕ್ಕೆ ರೆಡಿಯಾಗಿರುವ ಇವರು ಏಕಾಏಕಿ 2022ರಲ್ಲಿ ಬಿಸಿಗೆ ಒಂದು ಪತ್ರ ಬರೀತಾರೆ. ಏನು ಅಂತ ಹೇಳಿದರೆ ನನಗೆ ದೈವಸ್ಥಾನದ ಚಿನ್ನವನ್ನು ಅನುಮತಿ ಬೇಕು ಅಂತ. ಯಾರು ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ತನ್ನ ಕ್ಷೇತ್ರದ ತಾನು 1 ರೂಪಾಯಿ ಹಾಕದೆ, ತನ್ನ ಹೆಸರಲ್ಲಿ 1 ರೂಪಾಯಿಯ ರಸೀದಿ ಈ ಕ್ಷೇತ್ರದಲ್ಲಿ ಇಲ್ಲದೆ ತನ್ನ ಈ ದೈವಸ್ಥಾನದ ಐತಿಹಾಸಿಕ ದೈವಸ್ಥಾನ ಕುಂಡಾಣ ದೈವಸ್ಥಾನದ ಚಿನ್ನವನ್ನು ಮಾರಾಟ ಮಾಡಲಿಕ್ಕೆ ಬಿಸಿಗೆ ಅರ್ಜಿ ಬರೀತಾರೆ. ಆ ಅರ್ಜಿ ನಮಗೆ ಆ ದೈವದ ಸೂಚನೆ ಏನಾಗಿತ್ತು, ದೈವಕ್ಕೆ ನಮಗೆ ತಿಳಿಸಬೇಕಂತ ಇತ್ತು. ಕಟ್ಟಯಾತ್ರೆಯ ಸಂದರ್ಭದಲ್ಲಿ ನಮಗೆ ಆ ಅರ್ಜಿ ಸಿಗ್ತದೆ. ನಾವು ಅದನ್ನು ದೈವದ ಹೆಸರಲ್ಲಿ ನಾವು ಹೇಳ್ತೇವೆ. ಈ ಥರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹಿಂದಿಗೆ ಹೆಸರುಕೊಟ್ಟಿದ್ದಾರೆ, ನಿಮಗೆ ಮುಖವಾಡ ಈಗ ಎಷ್ಟೋ ಲೆವೆಲ್ ಇದೆ ಅದನ್ನು ನೀರು ಮಾಡಿಸಬೇಕು. ಇವರು ಆಗ ಅದಕ್ಕೆ ಕೂಡ ದೈವಕ್ಕೆ ಕೂಡ ಪ್ರಶ್ನೆ ಮಾಡುವ ಹಂತಕ್ಕೆ ಬರ್ತಾರೆ. ದೈವ ಹೇಳ್ತಾರೆ ನನಗೆ ಏನು ಬೇಕು ಅದನ್ನು ಸುಳಿಗೆ ಮಾಡಿ ಮತ್ತೆ ತಂದು ನಾವು ಮತ್ತೆ ನೋಡುವ. ಆದರೆ ಇದೇ ಪ್ರಶ್ನೆಯಲ್ಲಿ ನಾವು ಹೇಳೋದು, ಇದನ್ನು ಕ್ಷೇತ್ರದ ನಿಧಿ ಏನಿದೆ ಅದನ್ನೇ ಮಾರಾಟ ಮಾಡಲಿಕ್ಕೆ ಹೊರಟವರು, ಇದೆಲ್ಲ ಏನು ಮಾಡಬಾರ್ದು ಅಂತ ಹೇಳಿ. ಮತ್ತು ನಮ್ಮದು ಏಕ ಪ್ರಶ್ನೆ, ಯಾಕೆ ಬೇಕಿತ್ತು ಭಂಡಾರ ಮನೆ ಒಂದು ಇರುವಾಗ, ಎರಡು ಭಂಡಾರ ಮನೆ ಆಲ್ರೆಡಿ ಇದೆ, ಎರಡು 3 ದೈವಕ್ಕೆ ಸಂಬಂಧಪಟ್ಟಂತೆ ಎರಡು ಭಂಡಾರ ಮನೆ ಐತಿಹಾಸಿಕದಿದೆ, ಯಾಕೆ ಮಾಡಬೇಕಿತ್ತು ಎಂದು ಹೇಳಿಕೆ ನಮ್ಮದು ಪ್ರಶ್ನೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಈಗ ಕ್ಷೇತ್ರದ ಏನು ಭದ್ರತಾ ಕೊಠಡಿಯಲ್ಲಿ ನಮ್ಮ ಚಿನ್ನಾಭರಣಗಳೇನಿತ್ತ, ಇಷ್ಟು ವರ್ಷಗಳಿಂದ ಅದರಲ್ಲಿ ಏನಿತ್ತ, ಅದನ್ನು ಈಗ ಡಿಸಿ ಆಫೀಸ್ಗೆ ಶಿಫ್ಟ್ ಮಾಡಿದ್ದಾರೆ. ಪ್ರತಿಭಟನೆಗಳಾಗಿವೆ, ಎಲ್ಲ ಒಪ್ಪಂದ ಎಲ್ಲರನ್ನು ದಾರಿ ತಪ್ಪಿಸುವಂಥ ಕೆಲಸ ಇದರಲ್ಲಿ ಮಾಡಿದ್ದಾರೆ. ಹಾಗೆ ನಮ್ಮ ಬಾಂಧವರು ನಮ್ಮ ಹಿಂದೂ ಸಂಘಟನೆಗಳು ಏನು ಮಾಡಿದ್ದಾರೆ, ಅದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಇದ್ದವರು ಕೂಡ ಇಲ್ಲಿನ ಚಾಕರಿಯವರು, ಇದೇ ಭಂಡಾರದಲ್ಲಿ ಚಾಕರಿ ಮಾಡಿದವರೇ ಪ್ರತಿಭಟನೆ ಇದ್ದವರು ಇವತ್ತು ಇಲ್ಲಿ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಕ್ಷೇತ್ರದ ನಿಧಿಯಿಂದ 1 ಲಕ್ಷದ ಮೇಲ್ಪಟ್ಟು ನಾವು ತೆಗಿಬೇಕಾದರೆ ಧಾರ್ಮಿಕ ಶಕ್ತಿ ಇಲಾಖೆಯಿಂದ ಅನುಮತಿ ಬೇಕು. ಇದೇ ಕೃಷ್ಣಶೆಟ್ಟಿ ತಾಮಾರ ಹೇಳುವುದು, ಕಳೆದ ನನ್ನ ಅವಧಿ ಮುಗಿಯುತ್ತದೆ ಅಂತ ಹೇಳುವಾಗ 15 ದಿವಸದಲ್ಲಿ ನಿಯರ್ಲಿ 22 ಲ್ಯಾಕ್ಸ್ ಅಕೌಂಟಿಂದ ವಿಡ್ರಾಲ್ ಆಗಿದೆ ವಿತೌಟ್ ಅಪ್ರೂವಲ್. ಒಂದು ಧಾರ್ಮಿಕ ಶಕ್ತಿ ಸರ್ಕಾರದ ಅನುಮೋದನೆಯಲ್ಲಿರುವಂಥ ಒಂದು ಕ್ಷೇತ್ರದ ಅಮೌಂಟ್ ತೆಗಿಬೇಕಾದ್ರೆ ಅದಕ್ಕೆ ಅಪ್ರೂವಲ್ ಬೇಕು. ನಾವು 1 ಬಿಡಿಕಾಸು ಆಚರಣೆ ಮಾಡಲಿಕ್ಕೆ ಅಪ್ರೂವಲ್ ಬೇಕು. ಇಲ್ಲಿ 22 ಲ್ಯಾಕ್ಸ್ ಅದರಲ್ಲಿ ವಿಡ್ರಾಲ್ ಆಗಿದೆ ಅಂತ ಹೇಳಿದರೆ ಎಲ್ಲರೂ ಕೇಳುವಂಥ ಪ್ರಶ್ನೆ, ಯಾರ ಹಣ? ಕ್ಷೇತ್ರದ ಹಣ, ದೈವದುರ್ಗದ ಹಣ, ಗ್ರಾಮಸ್ಥರು ಹರಕಾಗಿದ ಹಣ. ಇದನ್ನೆಲ್ಲ ಕ್ವಶನ್ ಮಾಡುವಾಗ ಇವರಿವರ ಸ್ವಪ್ರತಿಷ್ಠೆಗೆ ದೈವಸ್ಥಾನವನ್ನು ವೇದಿಕೆ ಮಾಡಿ ಹಿಂದೂ ಧಾರ್ಮಿಕ ಭಾವನೆ ಏನಿದೆ, ಭಕ್ತರ ಭಾವನೆ ಏನಿದೆ, ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಗ್ರಾಮಸ್ಥರು ಮತ್ತು ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ ಇದಕ್ಕೆ ಮೇಲ್ಲಿ ತೊಡಕಾಗಿದೆ. ಗ್ರಾಮದ ದೈವದ ಒಂದು ಏನು ತೊಡಕು ಬಂದಿದೆ ಅದಕ್ಕೆ ದೈವವೇ ಉತ್ತರ ಕೊಡಬೇಕು. ಅದಷ್ಟು ಬೇಗ ಅಲ್ಲೇ ಕಾರ್ಣಿಕವನ್ನು ಈ ದೈವ ತೋರಿಸಿಕೊಡ್ಬೇಕು ಅಂತ ಹೇಳ್ಕೊಂಡು ನಮ್ಮ ಪ್ರಾರ್ಥನೆ. ಒಂದು ನೆಕ್ಸ್ಟ್ ಡೇಯಲ್ಲಿ ಇವರು ಇಲ್ಲಿಂದ ಫಿಕ್ಸ್ ಮಾಡಿದ್ದಾರೆ. ಅದನ್ನು
ಸಾನಿಧ್ಯ ಏನಿದೆ ಮತ್ತೆ ಗಂಟಕಲ್ಲು ಏನಿದೆ
ಅದರ ಸುತ್ತಲೂ ಜೆ ಸಿ ಬಿ ಓಡಾಡಿದೆ. ಕಂಡಾರ ಕಂಡ ನಾನಿದ್ದಲೇ ಎಲ್ಲ ಗ್ರಾಮಸ್ಥರಿದ್ದಾರೆ. ಈ ಮನುಷ್ಯ ಕೃಷ್ಣ ಶೆಟ್ಟಿ ತಾವಾರು ಹೇಳುವ ಮನುಷ್ಯ ಚಪ್ಪಲಿ ಹಾಕಿ ಬಂಡಕಲ್ಲ ಹತ್ರ ನಿಂತಿದ್ದಾರೆ. ಇದೇ ಚಿದಾನಂದ ಪೂಜಾರಿ ಅಂತ ಹೇಳುವವರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ, ಅವರು ಇಲ್ಲದಿದ್ದರೆ ಬಂಟಕಲ್ಲನ ಅವನು ಎತ್ತುತ್ತಾನೆ. ಅವನು ಯಾವ ಜಾತಿಯವನು ಎಸ್ ಡ್ರೈವರ್. ಇದೇ ಲಾರಿ ಬಂದು ಮಿನಿ ಲಾರಿ ಬಂದು ಬಂಟಕಲ್ಲಿಗೆ ಸುತ್ತೋಡ್ದು ಮಣ್ಣು ಕೊಡ್ತಾರೆ. ಅದಕ್ಕೆ ಯಾರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ? ಅವನು ಯಾವ ಜಾತಿಯವನು ಡ್ರೈವರ್? ಅದೇ ಜಾತಿಯವನಲ್ವಾ? ಇವರು ಯಾಕೆ ಈಗ ಪ್ರತಿಭಟನೆ? ಈಗ ನಾವು ಗೌರವ ಹೇಳ್ತಾರಲ್ಲ, ಅಂದರೆ ಗೋವಿಂದ ಅವರು ಬಂದು ಯು ಪಿ ಅವರು ಬಂದು ಈಗ ಡೆಮೋ ನಾನಂದ್ರೆ ಸಮರ್ಥನವಾಗಿ ಹೇಳ್ತಾ ಇಲ್ಲ. ಯಾವ ಮಾರ್ಚಲ್ಲಿ ಯಾವ ಕೆಲಸ ಇವರು ಮಾಡಿದ್ದಾರ? ಪಟ್ಟ ದೈವ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದೆ ಅಂತ ಗ್ರಾಮಸ್ಥರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಬಂಟಕಲ್ಲು ಸಾನ್ನಿಧ್ಯ ಇರುವಾಗ, ಅಲ್ಲಿ ಒಳಗೆ ದೈವದ ಬಿರುಚಾಮುಂಡಿಯ ಸಾನ್ನಿಧ್ಯ ಇರುವಾಗ ಒಂದು ಚಪ್ಪಲಿ ಹಾಕಿ ಬಂಟಕಲ್ಲು ನಮ್ಮ ಸುತ್ತ ಏನು ಗರ್ಭಗುಡಿ ಇದೆ ಅದನ್ನು ಕೂಡ ಜೆ ಸಿ ಬಿಯಲ್ಲಿ ಒಪ್ಪಿಸುವಂಥ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ನೀವು ನೋಡಿರ್ಬೋದು ಕಲ್ಲಾಸಿದರಲ್ಲಿ ಯಾರು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಮ್ಮ ಹತ್ರ ಫೋಟೋ ಕೂಡ ಉಂಟು ಒಳಗಿದ್ದು, ನಾವು ಅದನ್ನು ಸ್ಪ್ರೆಡ್ ಮಾಡಿದ್ದೀವಿ. ಯಾಕಂದರೆ ಒಳಗೆ ಫೋಟೋ ನಿಷಿದ್ಧಾಗಿದೆ ಅಂತೆಲ್ಲ ಅವ್ಯವಸ್ಥೆ ಮಾಡಿದ್ದಾರೆ. ಈಗ ನಾನು ಎಲ್ಲ ಒಂದು ರೂಪಾಯಿ ತಿನ್ನಲಿಲ್ಲ, ನಾನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇನೆ, ಇಡೀ ಗ್ರಾಮವನ್ನು ಇಟ್ಕೊಂಡು ಮಾಡಿದ್ದೇನೆ ಅಂತ ಎಂತ ಮಾಡಿದ್ದೀರಿ? ವಿದೌಟ್ ಪರ್ಮಿಷನ್ 20 ಲಕ್ಷ ಯಾಕೆ ತೆಗೆದ್ರಿ ನೀವು ಅಕೌಂಟಿಂದ? ಯಾಕೆ ನೀವು ಶಾಂತಿ ಅವರನ್ನು ಕರೆಸಿ ಅವಮಾನ ಮಾಡಿ ಕಳಿಸಿದ್ರಿ? ಯಾರೇ ಅವರ ಗೊತ್ತು ಹೇಳಿ ಶಾಂತಿ ಅವರ ಹತ್ರ ತಂತ್ರಿಯವರನ್ನು ಎತ್ತಿ ಕಟ್ಟಿ ತಂತ್ರಿಯವರು ಹೇಳಿದ್ದಾರೆ ಅದೇ ನೀವು ಅದನ್ನು ಮುಂದುವರಿಸಿ. ಇವರು ಬಂದು ಏನು ಹೇಳಿ ಇವರು ಬಂದು ಏನು ಹೇಳಿದ್ರು ಇದೇ ಶಾಂತಿ ಅವರಿಗೆ ಅವ್ರು ಹೇಳಿದ್ರು ನೀವು ಇಲ್ಲಿಂದ ಹೊರಡಿ ಅಂತ. ಅದಕ್ಕೆ ಅವರು ಎದ್ದು ಹೋದರು. ಇದೇ ನನಗೆ ಮನೋಜ್ ಶಾಂತಿ ಅವರು ಗೊತ್ತಿಲ್ಲ, ನಾನು ಕೇಳಿದೆ ಅವರು ನಿಮ್ಮನ್ನು ಯಾರು ಅಲ್ಲಿಂದ ಹೊರಟಿ ಕೇಳಿದ್ರು ನಮಗೆ ಆ ವಿಚಾರವನ್ನು ಮತ್ತು ಇದರಿಂದ ಕೈಕಾಲ ಹಿಡಿದಾದ್ರು ನಾವು ನಿಲ್ಲಿಸ್ತಿದ್ರು ಅಲ್ಲ. ಧಾರ್ಮಿಕ ಮುಖಾಂತರ ಅದು ಇದು ಅಂತ ಬಿಡ್ತಾರೆ. ಸೆಕೆಂಡ್ರಿ ಅವರಿಗೆ ಅವರನ್ನು ಕರೆಸಿರುವಂಥ ಇವರಂತ ಕೇಳಿದೆ ಅವರು ನಾಳೆ ಚಟ್ಟಿ ತಾಮಾರ್ಯ ಬೆಳಗ್ಗೆ ಬರ್ತಾರೆ ಬರ್ತಾರಂತ ವ್ಯವಸ್ಥಾಪನಾ ಸಂಸ್ಥೆ ಅಧ್ಯಕ್ಷರ ಲಂಡ್ರು ಕೊಡ ಇಂಥದ್ದು ಪೂಜೆ ಬರ್ತವೆ ಗರಡಿದೆ ಅಂತ ಜೆ ಸುರೇಶ್ ಕೇಪಿ ಕೇಳಿದೆ ಅವರಿಗೆ. ಅವರೊಂದು ಧಾರ್ಮಿಕ ಉಂಟಾಳಲ್ವ, ಅವರ ಮೂರು ಭಾರತ ಜಗತ್ತಿಗೆ ಕ್ಷೇತ್ರವನ್ನು ತೋರಿಸಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಎಷ್ಟು ಬಂಡವಾಳ ಬಂದಿದೆ, ಎಷ್ಟು ಜನ ಅದಕ್ಕೆ ಎಷ್ಟು ಕೋಣಿ ಸಿಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕೋಣಿ ಜಮೀನು ಕೊಟ್ಟಿದ್ದಾರೆ? ಯಾಕಂದರೆ ನಾವು ಯಾವಾಗಲೂ ಕೋರಿಕೆಗೆ ಮಾತಾಡಬಾರ್ದು. ಒಂದು ಕ್ಷೇತ್ರ ಒಂದು ಆದರೆ ಕಟ್ಟಬಾರ್ದು ಅನ್ನೋ ಸಂಪ್ರದಾಯ ನಾವು ವಯಸ್ಸಿನಲ್ಲಿ ಚಿಕ್ಕದಾಗಿರ್ಬೋದು. ಹಿರಿಯವರು ಹೇಳಿದ್ರೆ ಮಾತು ಉಂಟು, ಅದು ನಮ್ಮ ಗಮನದಲ್ಲಿ ಇರಬೇಕು. ನನ್ನ ಸ್ವಾಪ್ರತಿಷ್ಠೆಗಾಗಿ ಒಂದು ಕ್ಷೇತ್ರವನ್ನು ವೇದಿಕೆಯನ್ನಾಗಿ ಮಾಡಬಾರ್ದು. ಅದು ಯಾವ್ಯಾವ ಒಂದು ಹಿಂದುವಾಗಿ ಇರ್ತದ ಮೇಲೆ ಅವರ ಸಂಪ್ರದಾಯಕ್ಕೆ ಬದಲಾಗಿರ್ಬೇಕು. ವ್ಯವಸ್ಥಾಪನ ಮಾಜಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಗಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಚ್ಛೆ ಮಾಡಿದ್ದೆ. ಮುಖ್ಯವಾದ ವಿಚಾರವನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಶ್ರೀಯುತ ಪ್ರಸಾದ್ರವರು ನಿಮ್ಮ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಇಲ್ಲಿ ನಾವು ಯಾವುದನ್ನು ಸಮರ್ಥನೆ ಮಾಡುವಂಥ ಪ್ರಶ್ನೆ ಇಲ್ಲ, ಇಲ್ಲಿ ಬರುವಂಥದ್ದು ಒಂದೇ, ಇಲ್ಲಿ ಹೊಡೆದದ್ದು ಎಷ್ಟು ತಪ್ಪು ಅದನ್ನು ಕಟ್ಟಿದ್ದು ಅಷ್ಟೇ ತಪ್ಪು. ಯಾಕಂದರೆ ಕನ್ನಡ ಇತಿಹಾಸದಲ್ಲಿ ಒಂದು ಕ್ರಮ ಕಟ್ಟುವಂತ ಇದ್ದರೆ ಇವತ್ತಿಗೂ ನಮ್ಮ ಸೌತ್ ಕೇಂದ್ರದಲ್ಲಿ ನೀವು ನೋಡಿ ಸರಿಯಾಗಿ ಪಾಲನೆ ದೈವದ ಒಂದು ಕ್ರಮ ಕಟ್ಟನ್ನು ಪಾಲನೆ ಮಾಡುವ ಒಂದು ಕ್ಷೇತ್ರ ಯಾವುದಾದ್ರು ಕೊಂಡಾನ ಮಾತ್ರ. ಇವತ್ತಿಗೂ ನೀವು ಯಾರು ಕೇಳಿ ಕೊಂಡಾನದ ಒಂದು ಒಳಗಡೆ ಬಂಟ ದೈವದ ಒಂದು ನಿಯಮ ನಿಮಗೆ ಎಲ್ಲೂ ಸಿಗೋದಿಲ್ಲ. ಯಾವ ಒಂದು ಯೂಟ್ಯೂಬಲ್ಲಿ ಆಗಲಿ ಯಾವ ಒಂದು ಮೊಬೈಲಲ್ಲಿ ಎಲ್ಲೂ ನಿಮ್ಗೆ ಕಾಣಲಿಕ್ಕೆ ಸಿಗೋದಿಲ್ಲ. ನಾವು ಹೇಳ್ತೇವೆ ನಿಮಗೆ ಕೊಂಡಾನದ ಬಂಟ ಜಾತ್ರೆ ನೋಡಬೇಕಾದ್ರೆ ಬಂಟ ಆ ಸಾನ್ನಿಧ್ಯಕ್ಕೆ ಬರಬೇಕು. ಇವತ್ತು ಆ ಸಂಜೆ ಆ ಚಂದ್ರಲ್ಲಿ ಸಾವಿರಾರು ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಬಂಟ ನಿಯಮಕ್ಕೆ. ಅಂದರೆ ಅದು ಬಂಟನ ನಿಯಮದ ಒಂದು ಪ್ರಭಾವ. ಯಾಕಂದರೆ ಅದು ನಿಮ್ಗೆ ಎಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ, ಅದು ನೀವು ಕಣ್ಣಾರ ನೋಡಬೇಕು ಹೊರತು ಇನ್ನೊಂದು ಯಾವುದೋ ಚಾನಲ್ನಲ್ಲ ಅಥವಾ ಯಾವುದೋ ಒಂದು ಮೀಡಿಯಾದಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಅದು ಕೊಂಡಾನದ ಇತಿಹಾಸ. ಇವತ್ತಿಗೂ ಧಾರ್ಮಿಕ ದತ್ತಿ ಇಲಾಖೆಯವರು ನಮಗೆ ಆರ್ಡರ್ ಮಾಡಿದ್ದಾರೆ, ಅದರೊಳಗೆ ಸಿ ಸಿ ಕ್ಯಾಮರಾ ಬೇಕು ಅಂತ ಹೇಳಿ. ಸಿ ಸಿ ಕ್ಯಾಮರಾ ಇದೆ, ಆದರೆ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ನೇಮ ಆಗುವ ಸಂದರ್ಭದಲ್ಲಿ ಎಲ್ಲ ಸಿ ಸಿ ಕ್ಯಾಮರಾ ಆಫ್ ಆಗಿರುತ್ತೆ. ಯಾಕೆ ಹೇಳಿ? ಅದು ಕೊಂಡಾನದ ಒಂದು ನಿಯಮ. ಅಲ್ಲಿ ಬಂದಂಥ ಒಂದು ಯಾರಾದರೂ ಒಂದು ಸಾವಿರಾರು ಜನ ಒಂದು ಫೋಟೋ ತೆಗೆದರೆ ದೈವ ನಮಗೆ ತೋರಿಸ್ತದೆ. ಕೊಂಡಾನದ ಒಂದು ನನಗೆ ಬಂಡ ನೇಮದಾಗಲಿ ಬಂಡಾನ ಒಳಗಡೆ ಯಾವುದೇ ಒಂದು ನಡೆಯುವಂಥ ಜಾತ್ರೆಗಳಾಗಲಿ ಅದರ ಬಗ್ಗೆ ಎಲ್ಲೂ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಆದರೆ ಇತ್ತೀಚೆಗೆ ಏನಾಗ್ತಾ ಬಂತು, ಇದೆಲ್ಲ ಅದು ದೂರ ದೂರ ಆಗ್ತಾ ಇದೆ. ಅದನ್ನು ನಾವು ಊರವರಾಗಿ ನಾವು ಹಿಂದಿನಿಂದ ನಡೆದುಕೊಂಡು ಬಂದವರಾಗಿ ನಾವು ಇದನ್ನು ಏನು ಹೇಳ್ತೇವೆ, ಇದರ ಬಗ್ಗೆ ನಮಗೆ ಕಳವಳ ಇದೆ. ಯಾಕಂದರೆ ಒಂದು ವ್ಯವಸ್ಥಾಪನಾ ಸಮಿತಿ ಹೇಳ್ಬೋದು ಯಾವುದೂ ಇದರ ದಾಖಲೆಯಲ್ಲಿ ಇಲ್ಲ ಅಂತ. ಆಗ ದೇವಸ್ಥಾನದ ಕ್ರಮ ಹೇಗೆ ಅಂದರೆ ಇವರಿಗೆ ಅದು ಫಸ್ಟ್ ಅದನ್ನು ಕಲ್ತ್ಕೊಳ್ಬೋದು. 90% ದೇವಸ್ಥಾನದಲ್ಲಿ ಏನು ನಡೆಯಿದೆ ಅಂದರೆ ಅದು ಮಾತಿಂದ ಮಾತಿಗೆ, ಅಲ್ಲಿಂದ ದಾಖಲೆಗಳು ಸಿಗೋದಿಲ್ಲ, ಕಾನೂನಲ್ಲಿ ಸಿಗೋದಿಲ್ಲ. ಎಲ್ಲದಕ್ಕೂ ನಾವು ಕಾನೂನಲ್ಲಿ ಹುಡುಕ್ತಾ ಹೋದರೆ ಅಲ್ಲಿ ಏನೂ ಸಿಗೋದಿಲ್ಲ. ಅಲ್ಲಿ ಕೊನೆಗೆ ಏನಾಗುತ್ತೆ, ದೈವ ಇಲ್ಲ ಅಂತೇಳ್ಬಿಟ್ಟು ಕಾನೂನಲ್ಲಿ 0 ಆಗ್ತದೆ.
ಅದೆಲ್ಲ ಮುಖ್ಯ. ನಮಗೆ ಅಲ್ಲಿ ಏನು ನಂಬಿಕೆಗಳಿದೆ, ಏನು ಕಟ್ಟುಪಾಡುಗಳಿದೆ ಅದು ಪಾಲಿಸಿಕೊಂಡು ಹೋಗಬೇಕು. ಅದು ಅದರಿಂದಾಗಿ ಒಂದು ಕ್ಷೇತ್ರ ಬೆಳಗ್ತದೆ. ಇದೇ ಒಂದು ಇದರ ನಾನು ಎರಡು ಮಾತಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್ ವಿಷಯಗಳು ನಾನು ಹೇಳ್ತೇನೆ. ಇದೇ ಒಂದು ವಿಷಯದಲ್ಲಿ ಗಲಾಟೆ ಆದಾಗ ಸುಮಾರು 2 ವರ್ಷದ ಹಿಂದೆ ದೊಡ್ಡ ಗಲಾಟೆ ಆಯಿತು. ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಬಂದರು, ಸುದರ್ಶನ್ ಅವರು ಬಂದರು, ಎಲ್ಲ ಬಿ ಜೆ ಪಿಯ ನಾಯಕರು ಬಂದರು, ಹಿಂದುತ್ವದ ನಾಯಕರು ಬಂದರು, ಎಲ್ಲರನ್ನೂ ಕೂರಿಸಿ ಒಂದು ಮಾತುಕತೆ ನಡೆಸಿದರು. ಸುದರ್ಶನ್ ಅವರು ಭಾಳ ಸುಂದರವಾಗಿ ಹೇಳಿದರು, ಪರಿವಾರ ಅಂದರೆ ಏನು, ಅದು ಹೇಗಿರಬೇಕು, ಅದರ ಕಟ್ಟುಪಾಡುಗಳೇನು, ಅದನ್ನು ನೀವು ಮುಂದುವರಿಸಿಕೊಂಡು ಯಾವ್ದಾರ ಮಾಡ್ಕೊಂಡು ಹೋಗ್ಬೇಕಂತ. ಅದನ್ನು 2 ತಿಂಗಳಲ್ಲಿ ಅದು ಮುರಿದೋಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ವ್ಯಕ್ತಿ ಪ್ರತಿಷ್ಠೆಯನ್ನು ನಾವು ಬಿಡಬೇಕು. ಇನ್ನೊಂದು, ನಮ್ಮ ಬ್ರಹ್ಮ ಕಲಶ ಆಯಿತು, ಜೀರ್ಣೋದ್ಧಾರ ಆಯಿತು. ಜೀರ್ಣೋದ್ಧಾರದ ಸಮಯದಲ್ಲಿ ಏನು ಹೇಳಿದ್ರು, ಅಧ್ಯಕ್ಷರು ಯಾರಾಗಬೇಕು, ಎಲ್ಲದಕ್ಕೂ ಒಂದೇ ಮಾತು ಹೇಳ್ತಾರೆ, ನಮಗೆ ಸಂಘಟನೆಯಿಂದ ಆದೇಶ ಬಂದಿದೆ. ಜೀರ್ಣೋದ್ಧಾರ ಅಧ್ಯಕ್ಷರು ಸಂಘಟನೆಯ ಆದೇಶ, ಬ್ರಹ್ಮಕಲದ ಅಧ್ಯಕ್ಷರು ಸಂಘಟನೆಯ ಆದೇಶ. ಎಲ್ಲರೂ ಸಂಘಟನೆಯಿಂದ ಆದೇಶದಿಂದ ಬರೆದಿದ್ರೆ ನಾವು ಸಂಘಟನೆಗೆ ಒಂದು ಪ್ರಶ್ನೆ ಕೇಳ್ತೇವೆ. ಇಷ್ಟೆಲ್ಲ ಇಲ್ಲಿ ಗೊಂದಲಗಳು ಇದ್ದು ಇಷ್ಟೆಲ್ಲ ಏನು ರಂಪಾಟಗಳು ಆಗ್ತಾ ಇದ್ದಾರೆ, ಯಾಕೆ ಯಾವ ಸಂಘಟನೆ ಮುಂದೆ ಬಂದು ಇದರ ಒಂದು ಇದನ್ನು ಪರಿಹಾರ ಮಾಡುವಂಥ ಪ್ರಶ್ನೆಗೆ ಯಾರು ಕೈ ಹಾಕಿ? ಮೊನ್ನೆ ಸಹ ಹಾಗೆ ಎಲ್ಲರೂ ಬಿತ್ತು ಬಿತ್ತು ಹೊಡೆದು ಅಂತ ಹೇಳ್ತಾರೆ. ಅದೇ ಕೆಲಸವನ್ನು ಮುಂಚೆ ಬಂದು ಎಲ್ಲರನ್ನು ಸೇರಿಸಬೇಕು. ಊರನ್ನು ಒಂದು ಮಾಡಿ ಹಾಕಿದರೆ ಮೊನ್ನೆ ಬೆಳೆಸುವ ಪ್ರಶ್ನೆ ಇರಲಿಲ್ಲ, ಅದಕ್ಕೆ ಅದನ್ನು ಕಟ್ಟುವ ಪ್ರಶ್ನೆ ಇರಲಿಲ್ಲ. ಸೊ ನಮ್ಮದು ಏನಂದರೆ ನಾವು ಯಾವುದನ್ನು ಈಗ ಅಲ್ಲಿ ಜಸ್ಟಿಫೈ ಮಾಡೋದಿಲ್ಲ. ಅಲ್ಲಿ ಹೊಡೆದದ್ದು ತಪ್ಪೆ, ಅದು ಕಟ್ಟಿದ್ದು ತಪ್ಪೆ. ದೇವಸ್ಥಾನದ ಏನೊಂದು ಕಟ್ಟುಪಾಡುಗಳಿದೆ ಅದನ್ನು ಇನ್ನಾದರೂ ನಾವು ಗ್ರಾಮಸ್ಥರ ಒಂದೇ ಒಂದು ನಿಲುವು ಏನಂದರೆ ನಾವೆಲ್ಲ ಸೇರಿ ಹಳೆಯ ನಮ್ಮ ಏನು ಪದ್ಧತಿಗಳಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ನೀವು ಮಾಧ್ಯಮದವರು ಆದಷ್ಟು ಅದನ್ನು ಏನು ತಪ್ಪು ಒಪಿನಿಯನ್ ಜನರಿಗೆ ಹೋಗಿದೆ. ಕೆಲವ್ರಿಗೆ ಏನಾಗಿದೆ, ಭಂಡಾರ ಮನೆ ಹೊಡೆದು ಅಂತ ಹೇಳಿದೆ, ಯಾಕಂದರೆ ಅಲ್ಲಿ ಕಟ್ಟಿದೆ ಕೆಲವರಿಗೆ ಗೊತ್ತಿಲ್ಲ. ನಮಗೆ ಕೆಲವರು ಫೋನ್ ಮಾಡ್ತಾರೆ, ಓ ಭಂಡಾರ ಮನೆ ಇಲ್ಲ ದರ್ತಾರೆ ಅದನ್ನು ಎಲ್ಲರು ಕೆಲವರು ಕೇಳಿದ್ರು, ಭಂಡಾರ ಎಲ್ಲಿ ಬಂದು, ಸೆಕೆಂಡ್ ಭಂಡಾರ ಮನೆ ಎಲ್ಲಿ ಇತ್ತು? 1.5 ತಿಂಗಳ ಅವಧಿಯಲ್ಲಿ ಅಷ್ಟೆಲ್ಲ ಒಂದು ಫೋರ್ಸ್ ಮಾಡಿ ಅದನ್ನು ಮಾಡಿ ನಾನು ತೋರಿಸ್ಬೇಕು ಅನ್ನೋವಂಥ ಅಗತ್ಯ ಏನಿತ್ತು? ಅದಕ್ಕೆ ಹೇಳೋದು, ನಾನೊಂದು ಬಗೆದ್ರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ ನಾನು ಹೇಳ್ತಾರೆ. ನಾವು ಇನ್ನೂ ಕಲಿತಾಗಿದ್ದು ದೈವಗಳೇ ಮಾಡಿರುವಂತಹ ಏನೋ ಒಂದು ದೈವಗಳು ತಮ್ಮ ಅದರ ನಾವು ಏನೋ ಒಂದು ಹೇಳಿದರೆ ದೈವಗಳನ್ನು ಇನ್ನೊಂದೇ ನೆನೆಸ್ಕೊಂಡು ಹೋಗ್ತಾರೆ. ಸೊ ಅಂಥ ಪರಿಸ್ಥಿತಿ ಈಗ ಬಂದಿದೆ. ನಾವು ಇನ್ನೂ ದೈವಗಳಿಗೆ ಎಲ್ಲರೂ ಸೇರಿಬಿಟ್ಟು ನಾವು ಊರವರು ಕೈ ಮುಗಿದು ಎಲ್ಲ ಗೊಂದಲಗಳಿಗೆ ಒಂದು ತೆರೆಬೀಳಿ ಕೊಂಡಾನದ ಇತಿಹಾಸ ಮುಂಚೆ ಹೇಗಿತ್ತ ಮುಂದೇನೂ ಅದೇ ಥರ ಬೆಳಗಬೇಕು ಅಂತ ನಮ್ಮ ಒಂದು ಆಶಯ ಅಷ್ಟೆ. ನನ್ನ ಹೆಸರು ರಾಜೇಶ್ ರೈ ಅಂತ, ಮಾಜಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ. ನಮ್ಮ ಕೋಟೆಕಾರಗುತ್ತು ಅಂತ ಏನಿದೆ, ಈ ಬೊಂಡಾನದ ಇತಿಹಾಸ ಶುರುವಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿ, ಇವಾಗ ಅಲ್ಲಿಂದ ಇಲ್ಲಿ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನನಗೊಂದು 2 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ನಾನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದೇನೆ. ಯಾರಲ್ಲಿ ಹೋಗಿದೆ ಒಂದು ಭಿನ್ನಾಭಿಪ್ರಾಯ ಬರೆದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ದೇನೆ ಅಂತ ಹೇಳುವಂಥ ಒಂದು ಏನು ಹೆಮ್ಮೆ ನನಗಿದೆ. ಯಾಕಂದರೆ ಇವತ್ತು ಊರಲ್ಲಿ ಎಲ್ಲರೂ ಕೇಳಿದ್ರು ಹೇಳ್ತಾರೆ, ತರ ಈಗಲೇ ಈರಪ್ಪನ ಇಂಚೆ ಜನ್ಮಾರ ಈರ್ ಹೋಗ್ಬೇಕು ಪುರದಾತ ಅದನ್ನು ನಾವು ಅದು ನನಗೆ ಸಿಕ್ಕಿದಂಥ ಒಂದು ಏನು ಹೇಳಿ ಒಂದು ದೈವ ಕೊಟ್ಟಂಥ ಒಂದು ವರ ಅಂತ ಹೇಳ್ಬೋದು. ಇನ್ನು ಮುಂದೇನೂ ಅಷ್ಟೇ, ನಮ್ಮ ಕೈಯಲ್ಲಿ ಏನಾದರೂ ಮತ್ತೆ ಅದನ್ನು ಸಿಗಬೇಕಾದ್ರೆ ಅದಕ್ಕೆ ಒಂದು ಪರಿಪೂರ್ಣವಾಗಿ ಎಲ್ಲರನ್ನ ಒಂದುಗೊಂಡು ದೇವಸ್ಥಾನವನ್ನು ಮತ್ತೆ ಮುಂಚಿನ ಒಂದು ಏನಾದರೂ ಒಂದು ಇತಿಹಾಸ ಇತ್ತು ಅದನ್ನು ಬೆಳಗುವಂಥ ಒಂದು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ರೆಡಿ ಇದ್ದೇವೆ. ಊರವರು ಎಲ್ಲರೂ ನಮಗೆ ಸಹಕಾರ ಇದೆ. ಅದರ ಬಗ್ಗೆ ಎಲ್ಲಿ ಎರಡು ಮಾತಿದೆ ಸರ್, ಬಂಡಾರ ಶ್ರೀ ಪಿಲಿಚಾಮುಂಡಿ ಬಂಟ ಈ ಬಂಡಾರ ನಿಲ್ಲದ ವಾರ್ಷಿಕ ಉತ್ಸವದ ಸಲುವಾಗಿ ಗಣಪತಿ ಈ ಕೂಟ ಪೂಜೆ ಆ ರೀತಿ ವಿಜೃಂಭಣೆ ನಡೆದು ಮೂಲಕ ಹೆಂಗೆ ಗೊತ್ತಿತ್ತಿನ ಮಟ್ಟಿಗೆ 1982 ಸಾವಿರದ ತನಕ ಈ ಪೂಜೆ ನಡೆದು ಅಂಡ ಹೆಚ್ಚಿನ ಜನಕ್ಕೆ ಕೊಂಡಾನಡಿ ಈ ಒಂದು ಈ ಬಂಡಾರದಲ್ಲಿ ಉಂಡು ಅನ್ನೋ ಬಗ್ಗೆ ಎಲ್ಲ ಸರಿಯಾದ ಮಾಹಿತಿ ಹೆಂಗೆ ಗೊತ್ತಿದ್ದಿನ ಮಟ್ಟಿಗೆ ಯಾನೇ ಕೋಟೆಕಾರು ಪರಿಸರಡೆ ಪುಟ್ಟದ ಬಲತಿನ ಅಂಚಾಡ ಪುಗ ಹೆಂಗೆ ಗೊತ್ತಿದ್ದಿನ ಮಟ್ಟಿಗೆ ಒಂದು 200-300 ವರ್ಷ ಇತಿಹಾಸ ಪುರಂಚಿನಂಚಿನ ಬಂಡಾರದಲ್ಲಿ ಈ ಬಂಡಾರದಿಲ್ಲಾಡ್ದು ಜಾತ್ರೆ ಸಮಯ ಆಡಿ ನಮ್ಮ ಭಂಡಾರ ಬೋದು ಓನ ಕೋಪುರಂಚಿನ ಸಂದರ್ಭ ಹೆಣ್ಮರುಂಬ ಇಲ್ಲದ ಜಾಗ ಜಾಲೆ ನೆಟ್ಟಿ ದರಿಪಾಡ್ದು ಅಂದರೆ ದೀಪೋತ್ಸವ ಅನ್ಕೊಂಡಿನ ಒಂದು ಕಾರ್ಯಕ್ರಮ ಉಂಟು. ಐತೊಟ್ಟಿಗೆ ಈ ಭಂಡಾರದಿಲ್ಲಡಿ ವರ್ಷಕ್ಕೊರ ನಡಪುರಂಚಿನ ಅಂಚಿನ ಕೆಲವೊಂದು ಕಾರ್ಯಕ್ರಮ ಗೊತ್ತು. ನವರಾತ್ರಿ ಒಂಬ ಪೂಜೆ ನಮ್ಮ ನಡಪುರು ಅಂಚನೆ ಬಾಕಿದ ದಿನಕ್ಕೆಲ್ಲ ಮೂಲು ಪ್ರತಿ ವರ್ಷಲ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಈ ವರ್ಷಲ ನಮ್ಮ ಈ ಭಾಗ ಈ March 19 ಈ ನಡಪಿನ ಅಂಚಿನ ಈ ಭೂತ ಪೂಜೆ ಎಲ್ಲ ಯಶಸ್ವಿಯಾಗಿ ನಡೆದು ಭಕ್ತಾದಿಲೇ ಹೆಚ್ಚಿನ ಸಂಖ್ಯೆ ಸೇರೋದಿಲ್ಲ ರೀ ತನ್ನ ಕಾಮ ಕಷ್ಟಕಾರ ತನಗೆ ಸರ್ವಾದಿ ಕೆಲಸ ಮಾಡಿದ್ರು. ಏನು ಮಾಡಿ ತೂನಾಗ ಅನಾದಿ ಕಾಲದ ಬತ್ತಿನಿಂದ ಕಟ್ಟುಕಟ್ಲೆ ಎಂದು ಅದು ಇದೇನೇ ಮುಂದರಿಸೊಂದು ಪೋಡಂದ ತಂದೆ ಐನು
kadita gulis sunanjaya kelasan ini erlaman perbel. Dewa ini dewa gunji mukjeh bodai ini dewa sanade katte kattal. Ini katte kattal ini unta orang jenis sikit nama siti erla berra beli. Dewa panda ini gutup. Nama iria kele nampun dewa gunji ini dewa ini nama encam amranda katte kattal demi tuh gunji ekshetra. Ini kondana dewa sanade katte kattal unta erla beli. Bhakta dila gunji kori kejina beli. Katte kattal unta erla beli. Anadi kalar dewa ti nanti katte kattal berkar ini mulu jatra bodu. Janakalna samasya ke mover sakti lu yato anji samasya pariyara koran anji na muji sakti ulu. Alpana sakti ee muji sakti ili njina man podo manda, ini janayam bayasun ili njina manda nammala over itti tara tamya vinnabhi prayani vaa janakalna ini bayasun jari. Ini ee deivasthanaku vaa kala dinchi vaa yetu bhaktera ulu man prayani kashta paniya dhe. Dhevan atta ili gottu jatra samayadu seran anji na bhakta dina sankyentu nagani na gottu apu. Aikoskara yaan jutnu. Perkara lain yang tinggi zaman beranda, bandaran di ibu kota, katte katte lagi tuh dengar ayam beli. Anak di kalad itu tinggi nih bandar di lari, wari itu ini nerdumbu bandara bodu, na weri itu bandara bodu, anci ini dari kayak orang itu, apa kerja katte katte perkara, naya mau orang beranja, ini bakti aja lah perawat ini bakti aja. Ini kunda kote kara kunda jaga ini bakti aja ini kita mati lagi nanti mandu nih. Nama rajakya, wewasta, uwe wewasta, perai nama, bidai jadi kunda di ibu kota ini cara kita korang. Ini uwe karakter malah pade. Ini anu anjir bakti ada kunda na dewasa na ini de. Sudah orang jir iru orang sedih cie ane. Aik bagai sendir lah. Akal roti kian share dah kelu warit de kalsam untuk dah itu bagel ni gadi de. Dah mana. Yan kali orang panen ni kian ane. Bakti anjir bicara ing goti tu. Mulu wa cakri ni erer engine jaman tu ndulah. Wa cakri warit jaman tu ndulah. Gotun. Anai engkla dewa da karni kelu ing gotun. Warit de karni kada. Pradasa na mulat ni. Aikos kor an engine jaman tu nanda. Dewi dewa da awak opreke erla bagi apa kurci. Nada itu kan, ini nerdu mau bicara nada tu na, ini nama ada guru, nama lai, wujud itu sengkar cajan de, berpunan cina dina kade, nama atur la banjir banjir banjir, justru koran dewa ke sebab korupun bicara dada, dewa ke nada punan cina, katik katle orang, nikel ule katik banjir de, nama atur banjir banjir, justru koran berpunan cina dina kade, nama atur ini dewa la grupe ke patra la orang tu, nener patra orang. Ir murani sedih gosir, kanda le mantar, katane. Kada kandi tahu itta la mulukul tu panca. Murani nanti rencana kita ni, nana lah yang kandar nama. Tanya kanunu ritusti korang dah utappe. Uwe orang building demolition pun rencana bicara itu lah, udah kanunu ritusti utappe. Anja, yang itu lah mana tu lah. Anja murani nanti rencana kita ni, amuwe sattu lu, akalna kodiya ditiru mana korang. Yang ainu ainu nampu, dah mana? Yang uap prati pata, baki dah nekian nampu. Engkau lah kondan ada dewi lah meeting, bakti undu, sredde undu, nambi ke undu. Awiswa sari ni mana tu lah. Uwe katana itu, pada katana kita takkan dengan tirmana, akal kodiya itu korodu undi ane, itulah peraturan mandu juga. Anca pande di kanur bayar cakupan kian pembelok korban pasti, mohon rezeki, dua ane uji bakti ane kila panu juga. Mata sista cara dumur diincila incilan. Sista cara itu boleh tak, yanggu goti tina berte boleh rikita bangga baik. Jaya panda, pratyon bicara na, yan baki tak kila panen kendi. Ini mutala praca bicara ne. Pratyoran itu ya bodoh, pratyoran itu gitu tu, agaklah sa, pratyon juga pratekshya ada yang ni aja, sa, jaga itu tu, ini teriun dina. Dah bandar ini, keluaran delegation baru tu, prasta acara, engkau tuh ini mati kau tuh jadi, bunjala prasta acara mantan engkau ni, dewa demi tu, iswa sunu, bakti ini. Ini mulu prasta acara yang ramanti teriun adalah, kundaan dan muir sattil buat, dah bandar agaklah satu, ini gotup, umuran ini, nada tenan cina bicara. Ini officer agaklah katanya waktu ini orang ni tirmana mantuk teri, ini banggar. Bukan itu susah untuk itu, yang itu tidak mati kini nama mana, bandar di laga tak ada ni lokar mandi. Ini bandar di laga sama dengan apa yang lokar ada. Anak di kalal batin aja nama bandar ini diitir, banggar ini diitir. Anja, away jaga ni, ratus ayat itu visa itu, 2000 visa itu, darim kita tiada kerja beri duit diitir. Yang itu tidak itu pakai dakal itu tuh yang kelabu nama. Ratus ayat ini visa itu juga, ini lokar ada. Iwan sisi kamera dapat disian itu, tu mata visa lah itu facility itu di sini. Ini muka orang ni, agi cuti baik. Banggar ada visa ada orang tu, apa orang visa tu, orang tu cuti baik. Ada lah. Adikar nak kerja orang lokal tu, ini mana ni, bulpar tu, eka ya kaya tu, ini kondo tu, kono kono pun ada. Kanon dah, duit tu kono tu better itu, rakyat lupa tu. Ada, orang ni gotu pada orang ni. Dewi ada banggar orang kono tu, ada. Agi ya, wah, itu kono peran tu gotu bandar, orang ni, dewi ada bandar orang ni, orang ni dekat tu, bukan dekat kono tu, ada dewi ada anu orang, dewi ada anu mati orang. Dewa dah anumat ijazan deh. Eka ike batu deh, ah bandar di lada kelikalon je, gamana kena wanda. Ii mulpar deh, apa orang nasi pun, dia ni indu bicara leh ani, berodoh. Kata agan itu wanda, ni berodoh tu. Dah mana, wu dewa dah banggar wanda, lokar upunah banggar ni kono tu. Sida, wu DC office kono di peron wanda, ikar tanij. Ii gotop perbo, ait mukon tu, garudon tu.
ಧ್ವಜ ಹಾಗೆ ಏತು ಮಾತು ಉಂಡುವಂಡ ಇನ್ನ ಐನೊಂದು ತೂಪು ಒಲ್ದು ಕುಂಟುಡು ಸುತ್ತಲು ಕೊನಪಿರುವಂಡ ಅದೇ ಐದು ಮಿತ್ತದ ಈ ವಿಚಾರ ಕೊಡ್ಲ ಯಾನಂಜ ನೇತು ಮಾತ ವಿಚಾರಗಳ ಆಕೆ ಏಜ್ ಜನ ಬೆಂಬಲ ಕೊಡ್ತೀರ ಆಕೆ ಏಜ್ ಜನ ಅನುಮಂತೀರ ಯಾನ ಮನು ಏಕೆ ವಿಚಾರ ಕೊಡಿರುವಂಡ ಮೂವರು ಸತ್ಯರು ಆ ಕೊಡಿಯಡಿಟ್ಟು ಅದಕ್ಕೆ ತೀರ್ಮಾನ ಕೊಡು ದಯಪಂಡ ಇನಿ ಎಂಗ್ಲಿ ಮಾತ ಭಕ್ತಿರ್ನಕ್ಲತ್ತಂತೆ ಎಂಗ್ಲಿ ಮನಸ್ಸದ ಬೇಣಂಜಿನ ಮಂಡ ಎಂಕ್ಲಿ ಎಂಕ್ಲನ ಗ್ರಾಮ ದೈವದ ಬಂಗಾರನ ಏಕೈಕಿ ಕೊನೋದು ಡಿ ಸಿ ಆಫೀಸ್ ಕೊನೋತಿರ ಒಂದು ಬನಸ ಬೇನೆ ಪ್ರತಿಯೊಂದು ಭಕ್ತರನ್ನು ಉಂಟು ಅದಕ್ಕೋಸ್ಕರ ಯಾನ ಇನ್ಕಲವಿನ ಎಂಕ್ ಮಾತು ತೀರ್ಮಾನ ಕೊಡೋಣ ಎಂಗ್ಲಿ ಕಾನೂನು ತೀರ್ಮಾನ ಕೊಡ್ಕೊಂಡು ಬರ್ಚಿ ಇಲ್ಲೇ ಕೊಡಿಯಾಡಿ ದೈವಲು ತೀರ್ಮಾನ ಕೊಡು ಆಯ್ತು ಏರ್ಜನ ಬೆಂಬಲ ಕೊಡ್ತೇರಿ ಆಯ್ತು ಪಿರೋಡು ಏರು ಇಲ್ಲೇರಿ ಆಯ್ತು ಮತ್ತೆ ಸತ್ಯಾಸತ್ಯನ ಪರಿಶೀಲನೆ ಮಾಡ್ಕೊಳಕ್ಕೆ ಇನ್ನು ಆಯ್ಕೆ ಏರ್ಲ ಪ್ರತಿಭಟನೆ ಕೊಡೋದಿಲ್ಲ ಆಗತ್ತೆ ದಾವ ಇನ್ನು ಕೊಂಡಾಣ ದೇವಸ್ಥಾನ ಒಂದು ವಿಚಾರ ಗೊತ್ತಪ್ಪದು ಅವ್ರು ಯಾನ್ ಬರ್ತದೆ ಅಂಚೆ ಮಲ್ಪ ಇಂಚೆ ಮಲ್ಪ ಇನ್ನು ಬಿಟ್ಟು ನಡತ್ತೀವಿ ದೈವದ ಇಚ್ಛಾ ಪ್ರಕಾರ ಪ್ರತಿಯೊಂದು ಜೀವನ ನಡತ್ತೀವಿ ಅಂಚಪ್ಪನಾಗ ಯಾನ ಎನ್ನೋ ವಿನಂತಿದ್ದೀನ ವಾಂಡ ನಮ್ಮ ದೈವದ ಅವಕೃಪೆಗೆ ಏರ್ಲ ಬಲ್ಲಿ ಗ್ರಾಮಸ್ಥರೆಲ್ಲ ಗುರುಲ ಬಲ್ಲಿ ನಮ್ಮದಾನ ಮಾಡ್ಕೊಡುವಂಡ ದೈವದ ಅಪ್ಪನಂಚಿನ ಕಟ್ಟುಕಟ್ಲೆ ನೇಮ ಓಡ ಈಗ ನಾವು ಮಾತ್ರ ಪೂರ್ತಿ ಸಹಕಾರ ಕೊಡ್ತೀವಿ ಬರ್ಪಣಂಚಿನ ನಂಕೆ ವ್ಯಕ್ತಿ ಮಲ್ಲಾಗ್ತೀವಿ ಕೊಂಡಾಣ ದೈವಸ್ಥಾನದ ವ್ಯಕ್ತಿ ಮಲ್ಲಾಗ್ತೀವಿ ವ್ಯಕ್ತಿ ಕಾಳಿ ಕುದರು ಮಾತಾಡ್ತಾನೆ ಅಲ್ಲ ದೈವನ ವಲ್ಲ ಇನ್ನು ಕಟ್ಟ ಕೊರೋನಾ ಎಂಕ್ಲ ಇದೇಕ್ಲ ಎಂಚ ಬರೋದಿತ್ತಾರೆ ಕೊಂಡಾಣ ದೇವಸ್ಥಾನದ ಕುದರದ ಕೊಡೋದಿದ್ದೆ ಅಂಚಿನ ದಿನಟ್ಟು ಇನ್ನು ಪ್ರತಿಯೊಂದು ಜನಕಲ್ನ ಬಾಯಿಲ್ಲ ಕೊಂಡಾನ ಕೊಂಡಾನ ಬಂದ ಸ್ಥಿತಿಗೆ ನಾವು ಬೈದ ಈನ ಸ್ಥಿತಿಗೆ ನಾವು ಬೈದ ಏಕೆ ಕಾರಣಕರ್ತರೆ ಯಾನ ಐತೆ ಹಿಂಗೆ ಅವನು ಹಿರಿಯಕಲ್ದ ಅತ್ತೆ ನೆಡ್ದು ಕಟ್ಟ ಆಯ್ತು ಏರೆ ಆಯ್ತು ಸಂಬಂಧಪಟ್ಟನಕ್ಕೆ ಮಾತಾಡಲ್ಲ ಹಿಂಜೆ ಹಿಂಜೆ ಅಂದ್ರೆ ನಮ್ಮ ಸಂಘರ್ಷನ ಕಾರಣ ಕೊರ್ಕೊಂಡು ಗುರುತು ನಾವು ಮಾತು ಒಟ್ಟು ಕೆಲವೊಂದು ವಿಚಾರ ನಡತುಪ್ಪು ನಡತುಪ್ಪು ಏರೆ ಮನುಷ್ಯ ಬಂದಾಗ ಯಾರು ತಪ್ಪು ದೇವೇಡ ತಪ್ಪ ಯಾರಜ್ಜಿ ದೈವಡ ತಪ್ಪ ಯಾರು ದೈವ ಮನುಷ್ಯ ಬಂದಾಗ ಯಾರು ತಪ್ಪು ಆ ತಪ್ಪನ್ನು ಬುಡುಪತ್ತು ಒಂಜು ವೇಳೆ ಈ ವರ ಆಯ್ನ ತಪ್ಪನ್ನು ಒಬ್ಬರೇ ಎರಡನೇ ಸತಿ ಬಂದು ಮಕ್ಕಳಿಗೆ ಅದು ಸಮಯ ಬಂದು ಹಂಚಿ ಅವು ಖಂಡಿತ ಕಡಾಖಂಡಿತವಾದ ಅಂದರೆ ನನಗೆ ದೈವದ ಮೇಲೆ ಭಕ್ತಿ ಉಂಟು ವಿಶ್ವಾಸ ಉಂಟು ಅವು ತೀರ್ಮಾನ ಮಾತ್ರ ಆ ಕಟ್ಟುಕಟ್ಟಲೆ ಆ ಕೊಡಿಯಡಿಟ್ಟು ತೀರ್ಮಾನ ಖಂಡಿತ ಕೊರಪೇರಿ ದಯಪಂಡ ಕೊಂಡಾನ ಬಂದ ವಿಷಯ ನಮಗೆ ನಮ್ಮ ಗ್ರಾಮದ ಬಿದೇ ಬೋನ ಗೊತ್ತಪ್ಪ ಮಕ್ಕಳಿಗೆ ಖಾಲಿ ಎರಡ ಪ್ರಶ್ನೆ ಮಾಡುವರ ನನಗೆ ಸಾಮಾನ್ಯ ಮನುಷ್ಯಲ್ಲಿ ಬರ್ತು ಪ್ರಶ್ನೆ ಮಾಡಿದ್ವಿ ಅವು ಇಂಚಿನ ಇಂಚಿನ ಕೇಳಿಲ್ಲ ಆಂಡ ನೆತ್ತ ವಿಷಯ ಮಾತಾಡ್ತೆ ಯಾನ ಇನ್ನೇನು ನೆಟ್ಟು ಒವ್ವೇ ರೀತಿಯ ಭ್ರಷ್ಟಾಚಾರ ಆದಿತ್ತನಲ್ಲ ಒವ್ವೇ ರೀತಿಯ ತೊಂದರೆ ಆದಿತ್ತನಲ್ಲ ಆ ಕೊಂಡಾಣದ ದೀವಳು ಆ ಕೊಡಿಯಾಡಿಟ್ಟು ತೀರ್ಮಾನ ಕೊಡುತ್ತೆ ಒಬ್ಬ ಒಂಜು ಅನ್ಪ ಒಂಜು ವಿಷಯ ತೆರೆಯಂದೆ ಒಂದು ವಿಚಾರ ಗೊತ್ತಿದ್ದಂತೆ ಒಕ್ಕರಣೆ ಬಗ್ಗೆ ಒಕ್ಕರಣೆ ಬಗ್ಗೆ ಒಂದು ವಿನಾಕಾರಣ ಭ್ರಷ್ಟಾಚಾರದ ಆರೋಪ ಪಾಡಿಯರಿಂದ ಅಕ್ಕಳಿಗೆ ತೀರ್ಮಾನ ಆ ಕೊಡಿಯಾಡಿತ್ತು ಒಬ್ಬ ದೀವಳು ಕೊಡು ಅರ್ಥ ಅಂಡೆ ಅವೆಲ್ಲ ಯಾರು ಮನ ಮುಂದೆ ಅಂಡ ಒಂಜು ವೇಳೆ ಭ್ರಷ್ಟಾಚಾರ ಪಂಪನ ವಿಚಾರ ಒಂಜು ಒರಿಯನ ಬಗ್ಗೆ ತೆರೆಯಂದೆ ಪತ್ತಂದೆ ಆರೋಪ ಮಂತಿತ್ತು ನಾನು ಐತ ಬಗ್ಗೆ ಎಲ್ಲ ತೀರ್ಮಾನ ಮೂವರು ಸತ್ತಿಲು ಕೊಡು ದಯಬಂಡ ನೀನಿದು ಬಿಟ್ಟು ಅಂಚಿನ ವಿಚಾರ ದಯಬಂಡ ಕೊಂಡಾರ ಬಂದ ದೇವಸ್ಥಾನ ಅಡಿ ಭ್ರಷ್ಟಾಚಾರ ಬಂದರೆ ಎಂಕ್ಲ ಕಾರಣಿಕ ದೈವ ಬಿಡುವೆ ನಾನು ಪ್ರಶ್ನೆ ಆಯ್ತು ಎಂಕ್ಲ ಕಾರಣಿಕದ ದೈವ ಆಯ ಭ್ರಷ್ಟಾಚಾರ ಬಂದರೆ ಬಿಡುವೆ ಅಪ್ಪ ಒರಿಯನ ಬಗ್ಗೆ ವಿನಾಕಾರಣ ಆರೋಪ ಅಂತ ತಪ್ಪು ಭ್ರಷ್ಟಾಚಾರ ಬಂದರೆ ಬುಡ್ಪುನ ಬಿಡ್ಚಿ ಆ ದೃಷ್ಟಿಕೊಂಡು ಯಾಪ ಅನ್ಬಿ ಎಂಕ್ ನಂಬಿಕೆ ಉಂಟು ಕೊಂಡಾಣದ ದೈವಗಳು ಕಡಾಖಂಡಿತವಾದ ಕೊಡಿಯಾಡಿಟ್ಟು ತೀರ್ಮಾನ ಕೊರಪೇರಿ ಕೊರಪೇರಿ ದಯಪಂಡ ಅಂಚಿನ ಘಟನೆ ಹಿಂಜೆ ನಡತ್ತೀನಿ ಕೊಂಡಾನಡ ಅಂಚಿನ ಘಟನೆ ನಡೋದು ಅದಕ್ಕೋಸ್ಕರ ಯಾನ ಹಿಂಜಿನ ಬಂದ್ಬಿಡೋಣ ಇನ್ನು ಇನಿ ನಡತಿನ ಅಂಚಿನ ಭಂಡಾರದಲ್ಲಿ ಅಡ ನಡತಿನ ಅಂಚಿನ ಒಂದು ಭೂತ ಪೂಜೆ ಆ ರೀತಿ ನಡತಿನಕ್ಕೆ ಗೊತ್ತು ಇಲ್ಲಿ ಭಕ್ತಾದಿನಗಳಿಗೆ ಓ ರೀತಿದ ಸಂಘರ್ಷ ಓ ಭಿನ್ನಾಭಿಪ್ರಾಯ ವೈಕಲ ಕರೆ ಕೊರದೆ ಇನ್ನು ಏತು ಜನ ಸಂಖ್ಯೆ ಈ ಮೂರು ಜನ ಸೇರಿದ್ದಾರೆ ಆ ಪೂಜೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೋಸ್ಕರ ಯಾನು ಓರಿಸುತ್ತೆಲ್ಲ ಒಂದು ವಿನಂತಿ ಒಂದು ಭಕ್ತಿ ಪ್ರಾರ್ಥನೆ ಮುಂದಿನ ಬಂಡ ಗ್ರಾಮದಾಗಲಿ ತುಂಬ ತೊಂದರೆ ಕೊರಲ್ಲ ಏರ್ ನೆಟ್ಟು ಅದಕ್ಕೆ ಸೇರೊಂದಿರ ಏರಕ್ಕೆ ತಿರುಗಿನ ಅಡ್ಡಿಗೆ ಆತಂಕ ಬಲ್ದೇರ ಅಕ್ಕನ ಬಗ್ಗೆ ಮಾತ್ರ ಈ ತೀರ್ಮಾನ ತೆತ್ತಲ್ಲ ಅಂದ್ಬಿಟ್ಟು ಇನ್ನು ನಿರ್ಧಾರ ಗ್ರಾಮದಾಗಲಿ ಒವೇ ರೀತಿಯ ಬಾಧೆ ಬರೋದವಲ್ಲಿ ಆ ಕೊಂಡಾಣದ ಮೂವರು ಸತ್ತಿಲು ಗ್ರಾಮದಾಗಲಿ ಬಾಧೆ ಕೊರಂದೆ ನೆಕ್ಟ್ ಈ ಘಟನೆಗೆ ನಡಪಿನಂಚಿನ ಏರು ಮಾತ ಕಾರಣ ಕಟ್ತಿರೋದು ಅಕ್ಕಲೇ ಕೊಡಿಯಾಡಿ ತೀರ್ಮಾನ ಕೊರಲ್ಲ ಅಂತ ನಾನು ತಿಳಿದಿದ್ದೀನಿ.